ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೂಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನನ್ನ ಹೆಸರು ಗಿರೀಶ್ ಅಂತ. ಸೊ ಈ ದಿನ ನಾವು ಒಂದು ಅಗ್ನಿವೀರ್ ಮತ್ತು SSC GD ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಇರುತ್ತೆ, ಕ್ವಶನ್ ಪ್ಯಾಟರ್ನ್ ಆಗಿರ್ಬೋದು, ಅದು ಯಾವ ರೀತಿ ಕ್ವಶನ್ಸ್ ರೈಸ್ ಆಗಿರ್ತವೆ, GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಒಂದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಈ ಕ್ವಶನ್ಸ್ ಯಾವ ರೀತಿ ಇದ್ವು ಓಲ್ಡ್ ಕ್ವಶನ್ ಪೇಪರ್ ಅಂತ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಒಂದು ಹಿಸ್ಟ್ರಿ ಪಾರ್ಟನ್ನು ಈಗ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಓಕೆ, ಸೊ ಕ್ವಶನ್ ನಂಬರ್ 1, ಸೊ ವಿಚ್ ಈಸ್ ದ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಏನು ಕೇಳಿದ್ದಾರೆ ಅವರು, ವಿಚ್ ಈಸ್ ದ ಡೀಪೆಸ್ಟ್ ಓಷನ್. ಡೀಪೆಸ್ಟ್ ಅಂದರೆ ಆಳವಾದ ಓಷನ್ ಯಾವುದು ಅಂತ ಕೇಳಿದ್ದಾರೆ, ಎಲ್ಲಿ, ನಮ್ಮ ಜಗತ್ತಿನಲ್ಲಿ, ವರ್ಲ್ಡಲ್ಲಿ. ಸೊ ವಿಚ್ ಈಸ್ ದ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್, ಇಟ್ ಈಸ್, ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಇಂಡಿಯನ್ ಓಷನ್, ಅಟ್ಲಾಂಟಿಕ್ ಓಷನ್, ಪೆಸಿಫಿಕ್ ಓಷನ್ ಆ್ಯಂಡ್ ಅರೇಬಿಯನ್ ಸೀ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಈಸ್ ಅಟ್ಲಾಂಟಿಕ್ ಓಷನ್, ಇಟ್ ಈಸ್ ದ ಡೀಪೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 2, ವಾಟ್ ಈಸ್ ದ ಟರ್ಮ್ ಫಾರ್ ಅ ಮೆಂಬರ್ ಆಫ್ ದ ರಾಜ್ಯಸಭಾ. ಒಂದು ರಾಜ್ಯಸಭಾ ಏನಂತ ಕೇಳಿದ್ದಾರೆ, ಅದರಲ್ಲಿ ರಾಜ್ಯಸಭಾದಲ್ಲಿ ಟರ್ಮ್ ಅನ್ನು ಕೇಳಿದ್ದಾರೆ. ಟರ್ಮ್ ಅಂದರೆ ಏನರ್ಥ, ಅವಧಿ, ಅಧಿಕಾರದ ಅವಧಿ ಎಷ್ಟು ವರ್ಷ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 5 ಇಯರ್ಸ್, 4 ಇಯರ್ಸ್, 2 ಇಯರ್ಸ್, 6 ಇಯರ್ಸ್. ಸೊ ಒಂದು ರಾಜ್ಯಸಭೆ ಅಧಿಕಾರಾವಧಿ, ಇದನ್ನು ನಾವು ಏನಂತ ಕರಿತೀವಿ, ಮೇಲ್ಮನೆ ಅಂತ ಕರಿತೀವಿ. ಓಕೆ, ಆ ಒಂದು ಮೇಲ್ಮನೆಯ ಅಧಿಕಾರಾವಧಿ ಎಷ್ಟು ವರ್ಷ, 6 ವರ್ಷ. ಸೊ ದ ಟರ್ಮ್ ಆಫ್ ಫಾರ್ ದ ಮೆಂಬರ್ ಆಫ್ ದ ರಾಜ್ಯಸಭಾ ಈಸ್ 6 ಇಯರ್ಸ್. ಓಕೆ, ಸೊ ಒಂದು ಲೋಕಸಭೆಯ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಕ್ವಶನ್ ನಂಬರ್ 3, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಬಿ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಆಫ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಏನಂತ ಕೇಳಿದ್ದಾರೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಒಬ್ಬ ಭಾರತದ ಪ್ರಥಮ ಪ್ರೆಸಿಡೆಂಟ್ ಯಾರು? ಇದು ಬರೋದು ವಿಶ್ವಸಂಸ್ಥೆ, ಹೌದಾ? ಸೊ ಭಾರತದ ಪ್ರಥಮ ಪ್ರೆಸಿಡೆಂಟ್ ಆದ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಆದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ನಾಗೇಂದ್ರ ಸಿಂಗ್, ಭಗತ್ ಸಿಂಗ್, ಡಾಕ್ಟರ್ ಹರದಯಾಲ್ ಆ್ಯಂಡ್ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆದಂತಹ ಆಪ್ಷನ್ ಯಾವುದು ಅಂತಂದರೆ, ನಾಗೇಂದ್ರ ಸಿಂಗ್. ಯಾರು ನಾಗೇಂದ್ರ ಸಿಂಗ್? ಈಸ್ ದ ಫಸ್ಟ್ ಪರ್ಸನ್ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಆಫ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಕ್ವಶನ್ ನಂಬರ್ 4, ವಿಚ್ ಡೇ ಅಬ್ಸರ್ವ್ಡ್ ಆಸ್ ಹ್ಯೂಮನ್ ರೈಟ್ ಡೇ. ಸೊ ಹ್ಯೂಮನ್ ರೈಟ್ ಡೇ ಅನ್ನು ಯಾವ ದಿನ ಆಚರಣೆ ಮಾಡ್ತೀವಿ ನಾವು? ಹ್ಯೂಮನ್ ರೈಟ್ ಡೇ ಅಂತಂದರೆ ಮಾನವ ಹಕ್ಕುಗಳ ದಿನ, ಮಾನವ ಹಕ್ಕುಗಳ ದಿನವನ್ನು ಯಾವತ್ತು ಆಚರಣೆ ಮಾಡ್ತೀವಿ? ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 24th October, 4th July, 10th December, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಆಬ್ವಿಯಸ್ಲಿ ಗೊತ್ತೇ ಇದೆ, ಇದನ್ನು UNO ದಿನವನ್ನಾಗಿ ಆಚರಣೆ ಮಾಡ್ತೀವಿ. UNO ಅಂತಂದರೆ ವಿಶ್ವಸಂಸ್ಥೆ, ಹೌದಾ? ಯಾವುದು? ವಿಶ್ವಸಂಸ್ಥೆ. ಸೊ 4th July, 4th July ಒಂದು ದಿನದ ವಿಶೇಷತೆ ಏನು ಅಂತಂದರೆ, ಅಮೇರಿಕದ ಸ್ವಾತಂತ್ರ್ಯ ದಿನ ಅಂತ ಹೇಳ್ಬೋದು. ಯಾವ ದೇಶದ್ದು? USA. ಸೊ ಉಳ್ಕೊಂಡಿರೋ ಆಪ್ಷನ್ 2 ಯಾವು, 10th December, ನನ್ ಆಫ್ ದೀಸ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 10th December ವಿ ಆರ್ ಸೆಲೆಬ್ರೇಟೆಡ್ ಆಸ್ ಅ ಹ್ಯೂಮನ್ ರೈಟ್ ಡೇ. ಯಾವ ವರ್ಷದಿಂದ ಇದು ಹ್ಯೂಮನ್ ರೈಟ್ ಡೇ ಸ್ಟಾರ್ಟ್ ಆಯಿತು ಆಚರಣೆ ಅಂತಂದರೆ, 1948 ಇಂದ ಸ್ಟಾರ್ಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇಂಡಿಯಾಸ್ ಬಿಗ್ಗೆಸ್ಟ್ ಮಲ್ಟಿಪರ್ಪೋಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಈಸ್. ಇಂಡಿಯಾಸ್ ಬಿಗ್ಗೆಸ್ಟ್, ಬಿಗ್ಗೆಸ್ಟ್ ಅಂದರೆ
ದೊಡ್ಡದಾದ ಲಾರ್ಜ್ ಅಂತ ಕರಿತೀವಿ. ಮಲ್ಟಿಪರ್ಪೋಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್. ಮಲ್ಟಿಪರ್ಪೋಸ್ ಅಂತಂದರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಭಾರತದಲ್ಲಿರುವಂತಹ ಅತಿ ದೊಡ್ಡವಾದ ಒಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಹಿರಾಕುಡ್, ಬಾಕ್ರಾನಂಗಲ್, ದಾಮೋದರ್ ವ್ಯಾಲಿ, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ರೈಟ್ ಆದ ಉತ್ತರ ಯಾವುದು? ಸರಿಯಾದ ಉತ್ತರ ಬಾಕ್ರಾನಂಗಲ್. ಓಕೆ, ಬಾಕ್ರಾನಂಗಲ್ ಈಸ್ ಅ ಬಿಗ್ಗೆಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಕರೀತೀವಿ. ಸೊ ಹಿರಾಕುಡ್ ಅನ್ನೋದು ಲಾಂಗೆಸ್ಟ್, ಏನು ಲಾಂಗೆಸ್ಟ್, ಸಾರಿ, ಸೊ ಲಾಂಗೆಸ್ಟ್ ಅಂದರೆ ಯಾವುದು? ಹಿರಾಕುಡ್. ಓಕೆ, ಸೊ ಬಾಕ್ರಾನಂಗಲ್ ಈಸ್ ಅ ಬಿಗ್ಗೆಸ್ಟ್. ಸೊ ದಾಮೋದರ್ ನದಿ ಕಣಿವೆ ಯೋಜನೆ, ದಾಮೋದರ್ ವ್ಯಾಲಿಗೂ ಕೂಡ ಒಂದು ಇನ್ನೊಂದು ಹೆಸರಿದೆ, ಅದನ್ನು ಏನಂತ ಕರೀತಾರೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಸ್ಟೇಟ್ ಸಾಂಚಿ ಸ್ತೂಪ ಈಸ್ ಸಿಚುವೇಟೆಡ್. ಏನಂತ ಕೇಳಿದ್ದಾರೆ ಇಲ್ಲಿ? ಸಾಂಚಿ ಸ್ತೂಪ ಸಿಚುವೇಟೆಡ್. ಸ್ತೂಪ ಅಂದರೆ ಏನು? ನಮ್ಮ ಬೌದ್ಧ ಒಂದು ಲೈಕ್ ನಮ್ಮ ಹಿಂದೂಗಳಿಗೆ ದೇವಾಲಯಗಳಿಗೆ ಅವರಿಗೆ ಬೌದ್ಧ ಧರ್ಮದವರಿಗೆ ಈ ಸ್ತೂಪಗಳು ಹಾಗೆ ಸ್ವಲ್ಪ ಪವಿತ್ರವಾದದ್ದು. ಸೊ ಅವು ಎಲ್ಲಿದೆ? ಸಿಚುವೇಟೆಡ್ ಅಂದರೆ ಇರುವಂಥ ಜಾಗ ಯಾವುದು? ಸಾಂಚಿ ಸ್ತೂಪ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ, ಮಹಾರಾಷ್ಟ್ರ. ಸೊ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಮಧ್ಯಪ್ರದೇಶ್ ಈಸ್ ದ ರೈಟ್ ಆನ್ಸರ್. ಯಾವುದು? ಮಧ್ಯಪ್ರದೇಶ್. ಸಾಂಚಿ ಸ್ತೂಪ ಇರೋದು ಮಧ್ಯಪ್ರದೇಶ್ ಅಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7, ಈಚ್ ಒನ್ ಟೀಚ್ ಒನ್ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಟು. ಈ ಒಂದು ಈಚ್ ಒನ್ ಟೀಚ್ ಒನ್ ಅನ್ನೋ ಒಂದು ಪ್ರೋಗ್ರಾಮು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ ಇಲ್ಲಿ. ಇದು ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿರುವಂತಹ ಒಂದು ಪ್ರೋಗ್ರಾಮ್. ಸೊ ಆಪ್ಷನ್ಸ್, ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಜುಕೇಷನ್, ರೆಗ್ಯುಲರ್ ಎಜುಕೇಷನ್, ನಿಯಾನ್ ಫಾರ್ಮಲ್ ಎಜುಕೇಷನ್, ಅವಾಕೆನೆಡ್ ಸಿಟಿಸನ್. ಸೊ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ಇಲ್ಲಿ ತಪ್ಪು ಮಾಡೋದು ಜಾಸ್ತಿ, ಯಾಕಂದರೆ ಟೀಚ್ ಅನ್ನೋ ಒಂದು ಪದ ಏನಕ್ಕೆ ಸಂಬಂಧಿಸಿದ್ದು ಅಂತಂದರೆ ಎಜುಕೇಷನ್ಗೆ. ಸೊ ಎಜುಕೇಷನ್ ಅಂತ ಮೋಸ್ಟ್ ಆಫ್ ಮಾರ್ಕ್ ಮಾಡಿಬಿಡ್ತಾರೆ, ಬಟ್ ಇದು ರೆಗ್ಯುಲರ್ ಎಜುಕೇಷನ್ಗೆ ಸಂಬಂಧಿಸಿದಂತಹ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 8, ವೆನ್ ವಾಸ್ ಶಿಮ್ಲಾ ಪ್ಯಾಕ್ಟ್, ಶಿಮ್ಲಾ ಒಪ್ಪಂದ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಂಕ್ಡ್, ಎಷ್ಟರಲ್ಲಿ ನಡೀತು ಶಿಮ್ಲಾ ಪ್ಯಾಕ್ಟ್ ಅನ್ನೋದು, ಎಷ್ಟರಲ್ಲಿ ನಡೀತು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಯರ್ಸ್ ಕೂಡ ಕೊಟ್ಟಿದ್ದಾರೆ. ಆಪ್ಷನ್ ಎ 1955, 1971, 1962, 1972. ಸೊ ಸರಿಯಾದ ಉತ್ತರ ಇಲ್ಲಿ 1972. ಓಕೆ, ಸೊ ಈ ಟೈಮಲ್ಲಿ ಇಂಡಿಯಾಗೂ ಮತ್ತು ಪಾಕಿಸ್ತಾನ್ಗೂ ಶಿಮ್ಲಾ ಪ್ಯಾಕ್ಟ್ ಅಂತ ನಡೆಯುತ್ತೆ. ಉದ್ದೇಶ ಒಂದು ಬಾಂಗ್ಲಾದೇಶ ಅನ್ನೋ ಹೊಸ ಕಂಟ್ರಿಯ ಸ್ಥಾಪನೆ ಅಥವಾ ಉಗಮ. ಓಕೆ, ಬಟ್ ಮೊದಲೇನಂತ ಇತ್ತು, ಈಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ವಿ, ಮತ್ತು ಈ ಒಪ್ಪಂದ ನಂತರ ಅದನ್ನು ಬಾಂಗ್ಲಾದೇಶ ಅಂತ ಹೊಸ ನಾಮಕರಣ ಮಾಡಲಾಯಿತು. ಸೊ ಆ ಟೈಮಲ್ಲಿ ಭಾರತದಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಆಗಿದ್ದರು. ಓಕೆ, ಸೊ ಒಂದು ಪಾಕಿಸ್ತಾನದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 9, ದ ರಿವರ್ ಮಹಾನದಿ, ಯಾವ ರಿವರ್ ಕೇಳಿದ್ದಾರೆ? ಮಹಾನದಿ ಆರಿಜಿನೇಟ್ಸ್ ಫ್ರಮ್, ಎಲ್ಲಿಂದ, ಎಲ್ಲಿ ಉಗಮಿಸುತ್ತೆ, ಉದಯಿಸುತ್ತೆ ಅಥವಾ ಎಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ದಾರೆ. ಆರಿಜಿನೇಟ್ ಮೀನ್ಸ್ ಉದಯಿಸುವ ಅಥವಾ ಉಗಮವಾಗುವ ಸ್ಥಳ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ರಾಯ್ಪುರ್, ಛತ್ತೀಸ್ಗರ್, ಉಜ್ಜಯಿನಿ, ಡೆಹ್ರಾಡೂನ್. ಸೊ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಛತ್ತೀಸ್ಗರ್. ಛತ್ತೀಸ್ಗರಲ್ಲಿ ಒಂದು ಮಹಾನದಿ ಅನ್ನುವ ನದಿ ಹುಟ್ಟುವಂತಹ ಸ್ಥಳ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಸೊ ಕ್ವಶನ್ ನಂಬರ್ 10, ಹೂ ರೋಡ್ ದ ಬುಕ್ ಆನಂದ್ ಮಠ್. ಆನಂದ್ ಮಠ್ ಅನ್ನೋ ಒಂದು ಬುಕ್ಕನ್ನು ಬರೆದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಹೌದಾ? ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ, ಅಬುಲ್ ಫಜಲ್, ಕಾಳಿದಾಸ,
ಶರತ್ ಚಂದ್ರ ಚಟರ್ಜಿ ಈ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಇಸ್ ದ ರೈಟ್ ಆನ್ಸರ್. ಸೊ ನಮಗಾಗಲೇ ಗೊತ್ತೇ ಇದೆ, ಅಬುಲ್ ಫಜಲ್ಲು ಯಾರ ಕಾಲಕ್ಕೆ ಸೇರಿದವನು? ಮೊಘಲರ ಕಾಲಕ್ಕೆ ಸೇರಿದವನು, ಅಕ್ಬರ್ನ ಆಸ್ಥಾನದಲ್ಲಿ ಅಕ್ಬರ್ ಕೋರ್ಟಲ್ಲಿ ಇರುವಂತಹ ವ್ಯಕ್ತಿ ಅಬುಲ್ ಫಜಲ್. ಕಾಳಿದಾಸ ಗುಪ್ತರ ಕಾಲಕ್ಕೆ ಸೇರಿದವನು. ಓಕೆ, ಸೊ ರೈಟ್ ಆನ್ಸರ್ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ, ಆನಂದ್ ಮಠ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ದ ಆಥರ್ ಆಫ್ ಮೇಘದೂತ್. ಮೇಘದೂತ್ ಅನ್ನೋದು ಒಂದು ಬುಕ್, ಅದನ್ನು ಬರೆದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ದಾರೆ ಇಲ್ಲಿ. ಆಥರ್ ಲೇಖಕ, ಏನು ಲೇಖಕರು ಯಾರು, ಆಥರ್ ಯಾರು ಅಂತ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಕಾಳಿದಾಸ್, ಆಪ್ಷನ್ ಬಿ ತುಳಸಿದಾಸ್, ಆಪ್ಷನ್ ಸಿ ಕೌಟಿಲ್ಯ, ಆಪ್ಷನ್ ಡಿ ವೇದವ್ಯಾಸ್. ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಮೇಘದೂತ ಅನ್ನೋ ಒಂದು ಕೃತಿ ಸಂಬಂಧಿಸಿದ್ದು ಯಾರಿಗೆ? ಒಂದು ನಾಟಕ ಕಾಳಿದಾಸರ್. ಓಕೆ, ಕಾಳಿದಾಸನಿಗೆ ಸಂಬಂಧಿಸಿದ ಕೃತಿಯಾಗಿದೆ. ಕಾಳಿದಾಸನ ಮತ್ತೊಂದು ಕೆಲವು ಕೃತಿಗಳು ಅಂದರೆ ಯಾವುವು? ಮಾಳವಿಕಾಗ್ನಿಮಿತ್ರ, ಅದೇ ರೀತಿ ಅಭಿಜ್ಞಾನ ಶಾಕುಂತಲ, ಈ ಒಂದು ಕೃತಿಗಳು ಕಾಳಿದಾಸನಿಗೆ ಸಂಬಂಧಪಟ್ಟವು. ಅದರಲ್ಲಿ ಮೇಘದೂತನು ಒಂದು ಪ್ರಸಿದ್ಧ ನಾಟಕ. ಸೊ ತುಳಸಿದಾಸ್ ಅವರ ಫೇಮಸ್ ಬುಕ್ ಯಾವುದು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದ ಸೋಲರ್ ಸಿಸ್ಟಮ್. ಲಾರ್ಜೆಸ್ಟ್ ಏನು ಕೇಳಿದ್ದಾರೆ ಅವರು? ಲಾರ್ಜೆಸ್ಟ್ ಅಂತ ಕೇಳಿದ್ದಾರೆ. ಲಾರ್ಜೆಸ್ಟ್ ಮೀನ್ಸ್ ಬಿಗ್ಗೆಸ್ಟ್, ಏನು ಬಿಗ್ಗೆಸ್ಟ್ ಅಂದರೆ ದೊಡ್ಡದಾದಂತಹ ಪ್ಲಾನೆಟ್ ಯಾವುದು ನಮ್ಮ ಸೋಲಾರ್ ಸಿಸ್ಟಮಲ್ಲಿ? ನಮ್ಮ ಸೋಲಾರ್ ಸಿಸ್ಟಮ್ ಏನಂತ ಕರಿತೀವಿ ನಾವು? ಮಿಲ್ಕಿ ವೇ. ನಮ್ಮ ಸೋಲಾರ್ ಸಿಸ್ಟಮ್ ಯಾವುದು? ನಮ್ಮ ಗ್ಯಾಲಕ್ಸಿ, ಸಾರಿ, ನಮ್ಮ ಗ್ಯಾಲಕ್ಸಿನ ಏನಂತ ಕರಿತೀವಿ ನಾವು? ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ಯಾವುದು ಅತಿ ದೊಡ್ಡವಾದಂತಹ ಗ್ರಹ, ಪ್ಲಾನೆಟ್ ಮೀನ್ಸ್ ಗ್ರಹ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸು ಜೂಪಿಟರ್, ಮರ್ಕ್ಯೂರಿ, ವೆನಸ್, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಹುಡುಗರಿಗೆ ಕನ್ನಡದಲ್ಲಿ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ. ಜೂಪಿಟರ್ ಮೀನ್ಸ್ ಗುರು, ಯಾವುದು? ಗುರು. ಮರ್ಕ್ಯುರಿ ಬುಧ, ಸಾರಿ, ವೆನಸ್ ಶುಕ್ರ. ಸೊ ಸರಿಯಾದ ಉತ್ತರ ಯಾವುದು? ಜೂಪಿಟರ್. ಸೊ ಇದು ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಒಂದು ಲಾರ್ಜೆಸ್ಟ್ ಅಥವಾ ಬಿಗ್ಗೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ. ನಿಮಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಕಾಮೆಂಟ್ ಮೂಲಕ ತಿಳಿಸಿ. ಉಪಗ್ರಹಗಳನ್ನು ಒಂದದೇ ಇರುವಂತಹ ಗ್ರಹಗಳು ಯಾವುವು ಅಂತ. ಓಕೆ, ಉಪಗ್ರಹಗಳನ್ನು ಒಂದದೇ ಇರುವಂತಹ ಗ್ರಹಗಳು ಯಾವಿದ್ದಾವೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 13, ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ಅವರ್ ಪಾರ್ಲಿಮೆಂಟ್. ನಾವು ಪಾರ್ಲಿಮೆಂಟ್ ಅಂದರೆ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ? ಸಂಸತ್ತು. ಏನಂತ ಕರಿತೀವಿ? ಸಂಸತ್ತು. ಒಂದು ಸಂಸತ್ತಿನ ಭಾಗವಲ್ಲದ ಒಂದು ಒಂದು ವಿಷಯ ಅಂದರೆ ಯಾವುದು ಇದರಲ್ಲಿ ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ಆಪ್ಷನ್ಸು? ಪ್ರೆಸಿಡೆಂಟ್, ಲೋಕಸಭಾ, ಚೀಫ್ ಜಸ್ಟಿಸ್, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಸಂಸತ್ತು ಅಂತ ಬಂದಮೇಲೆ ಅದರಲ್ಲಿ ಪ್ರೆಸಿಡೆಂಟ್ ಅವರು ಇರ್ತಾರೆ. ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್. ಓಕೆ, ಲೋಕಸಭಾ ಪಾರ್ಲಿಮೆಂಟ್ನ ಎರಡು ಸದನಗಳು ಯಾವುದು? ಲೋಕಸಭಾ, ರಾಜ್ಯಸಭಾ. ಸೊ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ, ನಾಟ್ ಅ ಪಾರ್ಟ್. ಕ್ವಶನ್ ಅರ್ಥ ಮಾಡ್ಕೋಬೇಕು, ಅದಕ್ಕೆ ಏನಂತ ಕೇಳಿದ್ದಾರೆ? ನಾಟ್ ಅ ಪಾರ್ಟ್ ಅಂತ ಕೇಳಿದ್ದಾರೆ. ಸೊ ಯಾವುದು ಅಲ್ಲ ಅಂತಂದರೆ ಚೀಫ್ ಜಸ್ಟಿಸ್ ಇಸ್ ಅ ರೈಟ್ ಆನ್ಸರ್. ಏನಕ್ಕೆ ಚೀಫ್ ಜಸ್ಟಿಸ್ ಅಂತಂದರೆ, ಚೀಫ್ ಜಸ್ಟಿಸ್ ಬರುವಂಥದ್ದು ನ್ಯಾಯಾಂಗ, ಜುಡಿಷಿಯರಿಯಲ್ಲಿ ಬರ್ತಾರೆ. ಏನಕ್ಕೋಸ್ಕರ ಇವರನ್ನ ಭಾಗ ಅಲ್ಲ ಅಂತ ಹೇಳ್ತಾರೆ ಅಂದರೆ, ಒಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಸ್ವತಂತ್ರವಾಗಿರಬೇಕು, ಯಾವುದೇ ಒಂದು ಬಂಧನಗಳಿಗೆ ಒಳಗಾಗಬಾರ್ದು ಅಂತ ಒಂದು ಕಾರಣದಿಂದ ಏನು ಮಾಡಿದ್ದಾರೆ, ಚೀಫ್ ಅಂದರೆ ನ್ಯಾಯಾಂಗವನ್ನು ಹೊರಗಿಡಲಾಗಿದೆ. ಸೊ ಚೀಫ್ ಜಸ್ಟಿಸ್ ಅವರು ಅದರಲ್ಲೇ ಬರುವಂಥದ್ದು ನ್ಯಾಯಾಂಗದಲ್ಲಿ. ಸೊ ಪಾರ್ಲಿಮೆಂಟಿನ ಹೊರಗಿರುತ್ತಾರೆ ಇವರು, ಚೀಫ್ ಜಸ್ಟಿಸ್. ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 14, ವೇರ್ ಡಿಡ್ ಅಶೋಕ ಫಾಟ್ ಈಸ್ ಲಾಸ್ಟ್ ಬ್ಯಾಟಲ್. ಅಶೋಕ ಯಾರು ಅಂತ ನಮಗೆ ಗೊತ್ತೇ ಇದೆ, ಮೌರ್ಯ ಸಾಮ್ರಾಜ್ಯದ
ಪ್ರಸಿದ್ಧ ಒಬ್ಬ ರಾಜ, ಕಿಂಗ್. ಸೊ ಒಂದು ಲಾಸ್ಟ್ ಬ್ಯಾಟಲ್ ಯಾವುದು ಅಂತ ಕೇಳಿದ್ದಾರೆ. ಯಾರ್ದು? ಅಶೋಕಂದು. ಅಶೋಕ ಮಾಡಿರುವಂತಹ ಲಾಸ್ಟ್ ಬ್ಯಾಟಲ್ ಯಾವುದು ಅಂತ ಕೇಳಿದ್ದಾರೆ. ಯಾವುದಿರ್ಬೋದು? ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಮಲಯ, ಆಪ್ಷನ್ ಬಿ ಕಳಿಂಗ, ಆಪ್ಷನ್ ಸಿ ಕೊಚ್ಚಿ, ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಇದೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಕಳಿಂಗ. ಕಳಿಂಗ ಅದೇ ಅಶೋಕನ ಲಾಸ್ಟ್ ಯುದ್ಧ ಆಗುತ್ತೆ ಮೌರ್ಯರಿಗೂ. ಮತ್ತು ಲೈಕ್ ಅಟ್ ಪ್ರೆಸೆಂಟಲ್ಲಿ ಈಗ ಕಳಿಂಗನ ಏನಂತ ಕರಿತೀವಿ ನಾವು? ಒಡಿಶಾದಲ್ಲಿ ಇರುವಂತಹ ಪ್ಲೇಸ್ ಅದು. ಓಕೆ, ಸೊ ಯುದ್ಧ ನಡೆಯುತ್ತೆ, ಅಶೋಕ ವಿನ್ ಆಗ್ತಾನೆ. ಬಟ್ ಏನಾಗುತ್ತೆ, ಅವನಿಗೆ ಮನಸ್ ಪರಿವರ್ತನೆ ಆಗಿ ಅವನು ಇನ್ಮೇಲೆ ಯುದ್ಧಗಳನ್ನೇ ಮಾಡಲ್ಲ ಅಂತ ಸುಮ್ಮನಾಗ್ತಾನೆ. ಓಕೆ, ಆ ಯುದ್ಧ ಯಾವುದು? ಕಳಿಂಗ ಯುದ್ಧ. ಸೊ ನಾನು ಒಂದು ಕ್ವಶನ್ ಕೇಳ್ತೀನಿ, ಕಾಮೆಂಟ್ ಮೂಲಕ ತಿಳಿಸಿ. ಅಶೋಕನ ಮಕ್ಕಳ ಹೆಸರೇನು? ಯಾಕಂದರೆ ಅಶೋಕನ ಮಕ್ಕಳು ಏನಕ್ಕೆ ಫೇಮಸ್ ಅಂದರೆ, ಹಿಸ್ಟ್ರಿಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಯುದ್ಧ ಆದಮೇಲೆ ಅಶೋಕ. ಸೊ ಅವರು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾರೆ ಬೇರೆ ಬೇರೆ ದೇಶಗಳಲ್ಲಿ. ಸೊ ಅಶೋಕನ ಮಕ್ಕಳ ಹೆಸರನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ಕ್ವಶನ್, ಗೌತಮ ಬುದ್ಧ ವಾಸ್ ಬಾರ್ನ್ ಇನ್, ಏನಂತ ಕೇಳಿದ್ದಾರೆ? ಗೌತಮ ಬುದ್ಧ ಬಾರ್ನ್ ಇನ್ ಅಂತ ಕೇಳಿದ್ದಾರೆ. ಸೊ ಒಂದೊಂದ್ಸಲ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ ಅಂದ್ರೆ ಏನು ಅಂತ. ಇಲ್ಲಿ ಇ ಎಸ್ ಕೊಟ್ಟಿದ್ರೆ, ಇ ಎಸ್ ಅಟ್ ಅಂತ ಕೇಳಿದ್ರೆ ಯಾವ ಪ್ಲೇಸು ಅಂತ ಬರುತ್ತೆ. ಓಕೆ, ಇವಾಗ ಕೇಳಿರೋದು ಬಾರ್ನ್ ಇನ್, ಎಷ್ಟರಲ್ಲಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? 563 BC, 472 BC, 627 BC, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆದಂಥ ಉತ್ತರ ಯಾವುದು? 563 BC ಅಂತ. ಓಕೆ, ಸೊ BC ಅಂತಂದರೆ ಏನು? ಬಿಫೋರ್ ಕಾಮನ್ ಎರಾ BCE ಅಂತ ಕರಿತೀವಿ ನಾವು. ಏನು? ಬಿಫೋರ್ ಕಾಮನ್ ಎರಾ. ಸೊ ಇಲ್ಲಿ ಮತ್ತೊಂದು ಧರ್ಮದ ಒಬ್ಬ ಪ್ರಸಿದ್ಧ ವ್ಯಕ್ತಿ ಇದ್ದಾರೆ, ವರ್ಧಮಾನ ಮಹಾವೀರ. ಅವರು ಹುಟ್ಟಿದ ಒಂದು ಕಾಲಮಾನವನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಸೊ ಇಷ್ಟು 15 ಕ್ವಶನ್ಸು ನಿಮ್ಮ GKಯಿಂದ ಓಲ್ಡ್ ಕ್ವಶನ್ಸ್ ಅಂದರೆ ಪ್ರೀವಿಯಸ್ ಕ್ವಶನ್ಸ್ ಆಗಿದೆ. ಸೊ ಥ್ಯಾಂಕ್ ಯು. ಹಲೋ, ಸೊ ಇವಾಗ ಜನರಲ್ ಸೈನ್ಸ್ನ ಡಿಸ್ಕಸ್ ಮಾಡೋಣ. ಇದು ಮತ್ತೆ ಸ್ಟಾರ್ಟ್ ಮಾಡ್ತೀರ ನಾನು, ಯಾಕಂದ್ರೆ ಹಲೋ ಇವಾಗ ಜನರಲ್ ಸೈನ್ಸ್ನ ಡಿಸ್ಕಸ್ ಮಾಡೋಣ. ಸೊ ನಂಬರ್ 16th ಕ್ವಶನ್ ಏನಪ್ಪ ಅಂದರೆ, ವಾಟ್ ಈಸ್ ದಿ ಹಾರ್ಟ್ ಬೀಟ್ ರೇಟ್ ಆಫ್ ಅ ಯಂಗ್ ಹೆಲ್ದಿ ಮ್ಯಾನ್? ಸೊ ಒಬ್ಬ ದಷ್ಟ ಪುಷ್ಟ ಮನುಷ್ಯ ಅಂದರೆ ಹೆಲ್ದಿ ಮನುಷ್ಯಂದು ಎಷ್ಟು ಹಾರ್ಟ್ ರೇಟ್ ಎಷ್ಟಿರುತ್ತಾ? ಇದರೊಳಗಡೆ ನಮ್ಗೆ ಜನ್ರಲಿ ಗೊತ್ತಿರೋದಂದರೆ 72 per minute, ಅಂದರೆ 72 ಬೀಟ್ಸ್ ಪರ್ ಮಿನಿಟ್. 1 ನಿಮಿಷಕ್ಕೆ ಒಬ್ಬ ಹೆಲ್ದಿ ಮನುಷ್ಯಂದು ಹಾರ್ಟ್ 72 ಹೊಡ್ಕೊಳ್ತದ ಅಂತೇಳಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹಾಂ, ನಂಬರ್ 17th, ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಂತೇಳಿ ಕ್ವಶನ್ ಐತೆ. ಅಂದರೆ ಯಾವ್ಯಾವ್ದಕ್ಕೆ ರೆಸ್ಪಾನ್ಸಿಬಲ್, ಅಂದರೆ ಅದ್ರ ಕೆಲಸ ಏನೇನು, ಅದೇನೇನು ಕೆಲಸ ಮಾಡ್ತಾ ಇದೆ, ಅದ್ರ ಫಂಕ್ಷನ್ ಏನೇನು ಅಂತೇಳಿ. ನಾವು ಆಪ್ಷನ್ಗೆ ಕೊಟ್ಟಿದ್ರೆ ಥಿಂಕಿಂಗ್ ಅಂದರೆ ಥಿಂಕ್ ಮಾಡೋದು. ಹಾಂ, ಬಿ ಬ್ಯಾಲೆನ್ಸಿಂಗ್ ದಿ ಬಾಡಿ, ಬಾಡಿ ಬ್ಯಾಲೆನ್ಸು ಸಮತೋಲನತೆನ ಕಾಯ್ದಿಟ್ಕೊಳ್ಳೋದು. ಹಾಂ, ಸಿ ಆಪ್ಷನ್ ಬಂದ್ಬಿಟ್ಟು ಬೋತ್ ಎ ಆ್ಯಂಡ್ ಬಿ, ಮೇಲಿನ ಎ ಮತ್ತು ಬಿ ಎರಡು ಥಿಂಕಿಂಗೂ ಕೂಡ ಮತ್ತು ಬಾಡಿ ಬ್ಯಾಲೆನ್ಸನ್ನು ಕೂಡ ಬ್ರೈನು ಮಾಡ್ತೈತಿ ಅನ್ನೋದು. ಸೊ ಡಿ ಓನ್ಲಿ ಎ, ಓನ್ಲಿ ಏನಂದ್ರೆ ಥಿಂಕಿಂಗ್ ಮಾತ್ರ ಮಾಡ್ತೈತಿ ಏನು. ಸೊ ಈ ಬ್ರೈನ್ ಮಾಡ್ತಕ್ಕಂಥದ್ದು ಎರಡು ಕೆಲಸನ. ಸೊ ಹಂಗಾಗಿ ನಮ್ಮ ಆಪ್ಷನ್ ಯಾವುದಾಗತ್ತ? ಸಿ ಆಗ. ನೆಕ್ಸ್ಟ್ ಕ್ವಶನ್ ನಂಬರ್ 18, ಬ್ಲಡ್ ಈಸ್ ಪ್ಯೂರಿಫೈಡ್ ಬೈ, ಬ್ಲಡ್ನ ಪ್ಯೂರಿಫೈ ಮಾಡ್ತಕ್ಕಂಥ ಅಂಗ ಯಾವುದು? ಅದರೊಳಗಡೆ ಅದಾವ ನೋಡ್ರಿ, ಲಂಗ್ಸ್. ಲಂಗ್ಸ್ ಅಂದರೆ ನಮ್ಮ ಪುಪ್ಪುಸಗಳು ಕನ್ನಡದಾಗ ಹೇಳ್ತಾರೆ ಲಂಗ್ಸ್, ಫೇಫಡ ಹಿಂದಿ ಒಳಗೆ. ಫೇಫಡ ಏನು ಮಾಡ್ತೈತೆ, ಲಂಗ್ಸ್ ಏನು ಮಾಡ್ತಾವ? ಹಾಂ, ಆಕ್ಸಿಜನ್ನ ಅಬ್ಸಾರ್ವ್ ಮಾಡ್ಕೊಳ್ತಾವ. ನಾವೇನು ಇನ್ಹೇಲ್ ಮಾಡ್ಕೊಂಡಿರ್ತೇವಲ್ಲ ಏರ್ನ, ಅದರೊಳಗಿಂದ ಆಕ್ಸಿಜನ್ನ ಅಬ್ಸಾರ್ವ್ ಮಾಡುವಂಥ ಕೆಲಸ ಯಾವ್ದು ಮಾಡ್ತೈತೆ? ಲಂಗ್ಸ್ ಮಾಡ್ತೈತೆ. ಲಿವರ್, ಲಿವರ್ ಏನು ಕೆಲಸ ಮಾಡ್ತದೆ? ಲಿವರ್ ಆಬ್ವಿಯಸ್ಲಿ ಬ್ಲಡ್ ಪ್ಯೂರಿಫಿಕೇಶನ್ ಅಂತೂ ಮಾಡೋಂಗಿಲ್ಲ. ನೆಕ್ಸ್ಟ್ ಕಿಡ್ನಿ, ಕಿಡ್ನಿ ಏನು ಕೆಲಸ ಮಾಡ್ತದೆ? ಕಿಡ್ನಿ ನಿಮ್ಮ ಬಾಡಿ ಒಳಗಡೆ ಒಂಥರ ಫಿಲ್ಟರ್ ಇದೆ, ಏನು ಕೆಲಸ ಮಾಡುತ್ತದೋ? ಬ್ಲಡ್ ಒಳಗಡೆ ಇರ್ತಕ್ಕಂಥ ವೇಸ್ಟ್ ಮಟೀರಿಯಲ್ನ ಫಿಲ್ಟರ್ ಮಾಡಿ ಏನು ಮಾಡುತ್ತಾ, ವೇಸ್ಟ್ ಮಟೀರಿಯಲ್ನ ಯೂರಿನ್ ಥರ ಹೊರಗೆ ಹಾಕತ್ತಾ, ಬ್ಲಡ್ನ ಒಳ್ಳೆ ಬ್ಲಡ್ನ ತಿರ್ಗಾ ಹಾರ್ಟಿಗೆ ಸೆಂಡ್ ಮಾಡುತ್ತೆ.
ಫೈನ್. ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 19. ಡ್ಯಾಶ್ ಈಸ್ ಯೂಸ್ಡ್ ಇನ್ ಥರ್ಮಾಮೀಟರ್ ಟು ಶೋ ದಿ ಟೆಂಪರೇಚರ್. ಥರ್ಮಾಮೀಟರ್ ಒಳಗಡೆ ಯಾವುದನ್ನ ಯೂಸ್ ಮಾಡ್ತಾರ, ಯಾವ ಎಲಿಮೆಂಟನ್ನ ಯೂಸ್ ಮಾಡ್ತಾರ ಅಂತೇಳಿ ಕ್ವಶನ್ ಐತೆ. ಸೊ ಲೆಡ್, ಲೆಡ್ನ ಯೂಸ್ ಮಾಡಂಗಿಲ್ಲ, ಇಟ್ಸ್ ಅ ಪಾಯ್ಸನಸ್ ಮೆಟಲ್ ಆ್ಯಕ್ಚುಲಿ. ದೆನ್ ಮರ್ಕ್ಯುರಿ, ಮರ್ಕ್ಯುರಿ ಇದಕ್ಕೆ ಹೆಚ್ ಜಿ ಅಂತ ತೋರಿಸ್ತಾರ, ಲೆಡ್ ಪಿ ಬಿ. ಸಿಲ್ವರ್ ಎ ಜಿ, ಹೌದಾ, ನನ್ನ ಅಬ್ದೇಬೋ ಅನ್ನೋದು ಕೂಡ ಒಂದು ಆಪ್ಷನ್. ನಮ್ಗೆ ಇಲ್ಲಿ ಬಂದಿರೋದು ಆನ್ಸರ್ ಬಿ ಮರ್ಕ್ಯುರಿ. ಮರ್ಕ್ಯುರಿನ ಯೂಸ್ ಮಾಡ್ತಾರೆ. ಆಮೇಲೆ ಥರ್ಮಾಮೀಟರ್ ಅಂದ್ರೆ ನಮ್ಮ ಬಾಡಿ ಉಷ್ಣತೆ ಎಷ್ಟಿರುತ್ತೆ ಅಂತೇಳಿ ಚೆಕ್ ಮಾಡ್ತಲ್ಲ ಡಾಕ್ಟ್ರು, ಆ ಒಂದು ಡಿವೈಸ್ಗೆ ಏನಂತ ಕರೀತಾರ ಥರ್ಮಾಮೀಟರ್ ಅಂತ ಕರೀತಾರ. ಥರ್ಮ ಅಂದರೆ ಹೀಟು, ಇದ್ರೊಳಗಡೆ ಏನಿರ್ತೈತಿ ಇಲ್ಲಿ ಇದು ಮರ್ಕ್ಯುರಿ ತುಂಬಿರ್ತಾರೆ ಇದ್ರೊಳಗಡೆ. ಇಲ್ಲೆಲ್ಲ ಏನಿರ್ತೈತಿ ಹಾಲೋ ಸ್ಪೇಸ್ ಇರ್ತೈತಿ, ಅದ್ರ ಮೇಲೆ ರೀಡಿಂಗ್ಸ್ ಇರ್ತಾವ. ಸೊ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟು ತುಂಬ ಕಡಿಮೆ ಇರೋದ್ರಿಂದ ಏನು ಮಾಡ್ತಾರೆ ಇದನ್ನು ಥರ್ಮಾಮೀಟರ್ ಒಳಗಡೆ ಯೂಸ್ ಮಾಡ್ತಾರೆ. ಸೊ ಅದು ಲಿಕ್ವಿಡ್ ಸ್ಟೇಟ್ ಒಳಗಡೆ ಇರುತ್ತೆ, ಇದರೊಳಗಡೆ ಹೀಟ್ ಆದಾಗ ಬಾಯ್ಲ್ ಆಗಿ ಮ್ಯಾಲೆ ಬರುತ್ತೆ, ಮ್ಯಾಲೆ ಬಂದು ಏನಾಗುತ್ತೆ ಇಲ್ಲಿ ರೀಡಿಂಗ್ಸ್ನ ತೋರಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋವಿಂಗ್ ಸೆಟ್ ಆಫ್ ಅನಿಮಲ್ಸ್ ಆರ್ ಕೋಲ್ಡ್ ಬ್ಲಡೆಡ್. ಸೊ ಇದು ಈ ಕೆಳಗಿನವುಗಳ, ಈ ಕೆಳಗಿನವುಗಳಲ್ಲಿ ಯಾವ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ಕೋಲ್ಡ್ ಬ್ಲಡೆಡ್ ಅಂದ್ರೆ ಶೀತ, ಶೀತ ರಕ್ತದ್ದು ಅಂದ್ರೆ ಟೆಂಪರೇಚರ್ ಹತ್ರದ ಬ್ಲಡ್ದು ಕಡಿಮೆ ಇರುತ್ತೆ ಅಂತೇಳಿ, ನಮ್ದು ಹೆಂಗೆ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತಾರ ಆ ಥರ. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಯಾವುವು ಅಂತ, ಕ್ರೋ, ಅರ್ತ್ವರ್ಮ್, ಫ್ರಾಗ್. ಸೊ ಇದರೊಳಗಡೆ ಇದು ಸೆಟ್ ಆಗಂಗಿಲ್ಲ, ಡೈರೆಕ್ಟ್ ಹೇಳ್ತೀನಿ. ಇದರೊಳಗಡೆ ಆಗೋದು ಯಾವುದು, ರೋಹು, ಫ್ರಾಗ್, ಕೋಬ್ರಾ ಆಗತ್ತೆ. ಯಾಕೆ ರೋಹು ಅನ್ನೋದು ಮೀನು, ಫ್ರಾಗ್ ಅನ್ನೋದು ಉಭಯವಾಸಿ, ಎರಡು ಕಡೆ ನೀರೊಳಗಡೆನೂ ಇರುತ್ತೆ ಮತ್ತೆ ಇದ್ರ ಮೇಲೂ ಇರುತ್ತೆ, ನೆಲದ ಮೇಲೇನೂ ಇರುತ್ತೆ. ಕೋಬ್ರಾ, ಕೋಬ್ರಾನು ಕೂಡ ಒಂದು ರೆಪ್ಟೈಲ್. ಸೊ ಇವು ಮೂರು ಕೂಡ ಏನಾಗ್ತಾವ, ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆಗ್ತಾವ. ನೆಕ್ಸ್ಟ್ ಸೋಲಾರ್ ಎಕ್ಲಿಪ್ಸ್ ಅಕರ್ಸ್ ವೆನ್. ಸೊ ಸೋಲಾರ್ ಎಕ್ಲಿಪ್ಸ್ ಹೆಂಗಾಗುತ್ತೆ, ಸೋಲಾರ್ ಎಕ್ಲಿಪ್ಸ್ ಅಂದ್ರೆ ಸೂರ್ಯಗ್ರಹಣ ಅಂದ್ರೆ ಸೂರ್ಯ, ಇಲ್ಲಿ ಸೂರ್ಯ ಐತಿ, ಇಲ್ಲಿ ಭೂಮಿ ಐತಿ. ಸೊ ಸೂರ್ಯ ಗ್ರಹಣ ಆದಾಗ ಏನಾಗುತ್ತೆ, ಸೂರ್ಯ ಭೂಮಿಯ ಮೇಲೆ ಇರೋರಿಗೆ ಕಾಣಿಸಂಗಿಲ್ಲ ಅಂತ ಹೇಳಿ, ಹೌದಾ. ಸೊ ಅದು ಹೆಂಗಾಗುತ್ತಾ, ಇದು ಇದು ಕಾಣಿಸ್ಬಾರ್ದು ಅಂದ್ರೆ ಇದ್ರ ನಡುವೆ ಏನಾದರೂ ಬರಬೇಕು, ಹೌದಲ್ಲ. ಸೊ ಇದ್ರ ನಡುವೆ ಇರ್ತಕ್ಕಂಥ ಗ್ರಹ ನಮ್ಗಿರೋದು ಚಂದ್ರ. ಸೊ ಈ ಚಂದ್ರ ಇವಾಗ ಭೂಮಿ ಮತ್ತೆ ಈ ಸೂರ್ಯನ ನಡುವೆ ಬಂದಾಗ ಏನಾಗುತ್ತೆ, ನಮ್ಗೆ ಸೂರ್ಯ ಕಾಣಂಗಿಲ್ಲ ಅಥವಾ ಬಹಳ ಕಡಿಮೆ ಕಾಣಿಸುತ್ತೆ, ಒಂಥರ ರಿಂಗ್ ತರ ಕಾಣಿಸುತ್ತೆ. ಅದಕ್ಕೆ ಏನಂತೀವಿ, ಅದರೊಳಗಡೆ ಟೈಪ್ ಬರ್ತಾವ, ಖಗ್ರಾಸ, ಸೂರ್ಯಗ್ರಹಣ ಅಂತೇಳೆಲ್ಲ ಬರ್ತಾವ. ಅದೆಲ್ಲ ಇವಾಗೇನು ಬೇಡ. ಈಗೇನು ನಮ್ದು ಯಾವ್ದು ಇರುತ್ತೆ ಹೆಂಗಿದೆ, ಅರ್ತ್ ಕಮ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಮೂನ್. ಅರ್ತ್ ಯಾವುದ್ರ ನಡುವೆ, ಮೂನ್ ಮತ್ತೆ ಇದ್ರ ನಡುವೆ, ಇಲ್ಲಿ ಬಂದಾಗ ಅರ್ತ್ ಇಲ್ಲಿದ್ದಾಗ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲ ಆಗಂಗಿಲ್ಲ, ನಮ್ಗೆ ಎಲ್ಲಿರ್ಬೇಕು ಅರ್ತ್ ಹಿಂದ್ಗಡೆ ಇರಬೇಕು, ನಡುವೆ ಏನಿರ್ಬೇಕು, ಮೂನ್ ಬಂದಿರ್ಬೇಕು. ಮೂನ್ಸ್ ಕಮ್ಸ್ ಬಿಟ್ವೀನ್, ಮೂನ್ ಕಮ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್. ಮೂನ್ ಸನ್ ಮತ್ತೆ ಅರ್ತ್ ನಡುವೆ ಬಂದಾಗ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಕರೆಕ್ಟ್ ಆಗುತ್ತೆ ಅಂದ್ರೆ ಮೂನು ಬಿಟ್ವೀನ್, ಬಿಟ್ವೀನ್ ಅಂದ್ರೆ ನಡುವೆ. ಬಿಟ್ವೀನ್ ಅಂದ್ರೆ ನಡುವೆ, ಏನು ಭೂಮಿ ಮತ್ತೆ ಸೂರ್ಯನ ನಡುವೆ ಚಂದ್ರ ಬಂದಾಗ ಏನಾಗುತ್ತ, ಸೂರ್ಯಗ್ರಹಣ ಆಗತ್ತ. ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 22. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಈಸ್. ಈ ಕೆಳಗಿನ ನೋವುಗಳಲ್ಲಿ ಯಾವುದು ಎಲೆಕ್ಟ್ರಿಸಿಟಿನ ತನ್ನ ಮೂಲಕ ಬಹಳ ಈಸಿಲಿ ಹರಿಯಕ್ಕೆ ಬಿಟ್ಟುಕೊಡುತ್ತ ಅಂತ ಹೇಳಿ, ಯಾವ್ದು ಕೊಡುತ್ತ. ಸೊ ಗ್ಲಾಸ್ ವೆರಿ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿನ ಅದ್ರ ಥ್ರೂ ಹಾಯಿ ಕೊಡಂಗಿಲ್ಲ. ಪೇಪರ್, ಪೇಪರ್ ಪೇಪರ್ನು ಕೂಡ ಅದ್ರ ಥ್ರೂ ಎಲೆಕ್ಟ್ರಿಸಿಟಿನ ಹಾಯಿ ಕೊಡಂಗಿಲ್ಲ. ಸೊ ಅದಾದ ನಂತರ ಕಾಪರ್ ಐತೆ. ನಾವೀಗ ಎಲೆಕ್ಟ್ರಿಕ್ ವೈರ್ಸ್ಗಳಲ್ಲೆಲ್ಲ ನೋಡ್ತಕ್ಕಂಥದ್ದು ಕಾಪರ್ನೇ ಇರುತ್ತೆ. ಸೊ ಯಾಕಂದ್ರೆ ಅದು ಇಟ್ಸ್ ಅ ವೆರಿ ಗುಡ್ ಕನೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅನ್ನೋದ್ರಿಂದಾಗಿ. ವಾಟರ್, ವಾಟರ್ನು ಕೂಡ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ದೈತಲ್ಲ ಅನ್ನೋದು ಬರ್ಬೋದು. ಬಟ್ ಪ್ಯೂರ್ ವಾಟರ್ ಬಗ್ಗೆ ನಾವು ಮಾತಾಡುವಾಗ
ವಾಟರ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಂಗಿಲ್ಲ, ಅದಕ್ಕೇನಾದ್ರೂ ಇಂಪ್ಯೂರಿಟೀಸ್ ಆ್ಯಡ್ ಆಗಿದ್ರೆ ಅವಾಗ ಮಾತ್ರ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತದ. ಫೈನ್. ಸೊ ನೆಕ್ಸ್ಟ್ 23rd ಕ್ವಶನ್ ಏನಪ್ಪ, ಬೆರಿ ಬೆರಿ ಈಸ್ ಕಾಸ್ಡ್ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ವೈಟಮಿನ್. ಸೊ ಯಾವ ವೈಟಮಿನ್ ಕೊರತೆಯಿಂದಾಗಿ ಬೆರಿ ಬೆರಿ ರೋಗ ಆಗುತ್ತೆ ಅಂಥೇಳಿ. ಸೊ ಇದನ್ನು ಓದು ಸೆಷನ್ ಒಳಗೂ ಕೂಡ ಡಿಸ್ಕಸ್ ಮಾಡಿದ್ವಿ. ಯಾವುದದು? ವಿಟಮಿನ್ ಬಿ, ಬೆರಿ ಬೆರಿ ನೆನಪಿಡಕ್ಕೆ ಈಸಿ. ಬಿ ಬೆರಿ ಬೆರಿ, ಎ ಇರುಳು ಕುರುಡು, ಸಿ ಸ್ಕರ್ವಿ, ಡಿ ರಿಕೆಟ್ಸ್. ಹೌದಾ? ಸೊ ಎ ನೈಟ್ ಬ್ಲೈಂಡ್ನೆಸ್ ಅಥವಾ ಇರುಳು ಕುರುಡು, ಸಿ ಸ್ಕರ್ವಿ, ಡಿ ರಿಕೆಟ್ಸ್, ಬಿ ಬೆರಿ ಬೆರಿ. ಈ ಥರ ನೀವು ಅದನ್ನ ನೆನಪಿಡ್ಬೋದು. ನೆಕ್ಸ್ಟ್ ಎ ಟಿ ಪಿ ಈಸ್, ಎ ಟಿ ಪಿ ಅಂದರೆ ಏನು ಅಂತೇಳಿ ಕ್ವಶನ್ ಕೇಳಿದೆ. ಸೊ ಅದರೊಳಗಡೆ ಮೂರು ಆಪ್ಷನ್ಸ್ ಅದಾವ, ನಾಲ್ಕನೇದು ನನ್ ಆಫ್ ದೀಸ್ ಅಂತ ಹೇಳಿ. ಸೊ ಮೊದಲನೇದು ಏನಂತ ಅಡಿನೋಸಿನ್ ಟೆಟ್ರಾಫಾಸ್ಫೇಟ್ ಅಂತ ಹೇಳಿ, ಎರಡನೇದು ಅಡಿನೈನ್ ಟ್ರೈಫಾಸ್ಫೇಟ್ ಅಂತ ಹೇಳಿ, ಮೂರನೇದು ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ. ಸೊ ಇವನ್ನ ಈ ಇಂಥ ಕ್ವಶನ್ ನೀವು ಟ್ಯಾಕಲ್ ಮಾಡ್ಬೇಕಾದ್ರೆ ಭಾಳ ಗಮನ ಕೊಟ್ಟು ಓದ್ಬೇಕು. ಯಾಕೆ ಅಂದ್ರೆ ಇವ್ರದ್ದು ಸ್ಪೆಲ್ಲಿಂಗ್ಗಳು ಒಂದೇ ಥರ ಕಣ್ಣಂಗೆ ಕಾಣಿಸ್ತಾವ, ಬಟ್ ಸ್ಪೆಲ್ಲಿಂಗ್ ಬೇರೆ ಬೇರೆ ಥರ ಅದಾವ ನೋಡ್ರಿ. ಸೊ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನೋದು ಕರೆಕ್ಟ್ ಆನ್ಸರ್. ಎ ಟಿ ಪಿ, ಈ ಎ ಟಿ ಪಿಗೆ ಸೆಲ್ ಒಳಗಡೆ ಎನರ್ಜಿ ಕರೆನ್ಸಿ ಅಂತಲೂ ಕೂಡ ಕರೀತಾರೆ. ಸೊ ಮೇನ್ಲಿ ಇದು ಜನರೇಟ್ ಆಗೋದು ಎಲ್ಲಿ, ಎಲ್ಲಿ ತಯಾರಾಗ್ತದೆ, ಇಲ್ಲೋ ಪವರ್ ಆಫ್ ದಿ ಸೆಲ್ ಮೈಟೋಕಾಂಡ್ರಿಯಾ ಒಳಗಡೆ ಜನರೇಟ್ ಆಗ್ತದೆ. ಸೊ 25, ವಿಚ್ ಲಾ ವಾಸ್ ಸ್ಟೇಟೆಡ್ ಬೈ ಅರ್ನ್ಸ್ಟ್ ಹೆಕೆಲ್. ಅರ್ನ್ಸ್ಟ್ ಹೆಕೆಲ್ ಅನ್ನೋತಕ್ಕಂಥ ಒಬ್ಬ ವಿಜ್ಞಾನಿ ಯಾವ ಲಾನ ಕೊಟ್ಟ, ಯಾವ ಲಾನ ಕಂಡಿಡ್ದ ಅಂತೇಳಿ. ಸೊ ಅಮ್ಮ ಕಂಡಿಡಿದದ್ದು ಬಯೋಜೆನೆಟಿಕ್ ಲಾ. ಇದನ್ನು ನೀವು ಓದಿನೇ ಗೊತ್ತು ಮಾಡ್ಕೋಬೇಕು. ಏನಪ್ಪ ಈ ಬಯೋಜೆನೆಟಿಕ್ ಲಾ ಅಂದರೆ ಏನು? ಈ ಲಾ ಪ್ರಕಾರ ಏನು ಹೇಳ್ತಿದ್ದಪ್ಪ ಅಂದರೆ, ಅದು ನಮ್ಮ ಮನುಷ್ಯನ ಜನ್ಮ ಆಗಬೇಕಾದ್ರೆ ಏನು ಭ್ರೂಣದಿಂದ ಸ್ಟಾರ್ಟ್ ಆಗುತ್ತಲ್ಲ ಬೆಳವಣಿಗೆ, ಅದು ಏನನ್ನು ರೆಪ್ಲಿಕೇಟ್ ಮಾಡ್ತೈತೆ ಅಂತ, ಏನನ್ನು ರಿಪ್ಲೈ ಮಾಡ್ತೈತೆ ಅಂತ ಅಂದ್ರೆ ಪೂರ್ತಿ ಬೇಬಿ ಫಾರ್ಮ್ ಆಗೋದು. ಹಾಂ, ಇದು ಎವಲ್ಯೂಷನನ್ನು ರೆಪ್ಲಿಕೇಟ್ ಮಾಡ್ತದೆ ಅಂಥೇಳಿ ಅರ್ನೆಸ್ಟ್ ಹೆಕೆಲ್ ಏನು ಕೊಡ್ತಾನ, ಒಂದು ಲಾ ಕೊಡ್ತಾನ. ಇಟ್ ಲುಕ್ಸ್ ಲೈಕ್ ಅನ್ ಏಲಿಯನ್. ಫೈನ್. ಹಾಂ, ಸೊ ಆ ಲಾಕನ ಏನಂತಾರ, ದ ಬಯೋಜೆನೆಟಿಕ್ ಲಾ ಅಂತಾರ. ಹೌದಾ? ನೆಕ್ಸ್ಟ್ 26, ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್, ಐಸ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಅಂತ ಹೇಳಿ. ಸೊ ಭಾಳಷ್ಟು ಜನ 4°C ಮತ್ತು 0°C ನಡುವೆ ಕನ್ಫ್ಯೂಸ್ ಆಗ್ತಾರೆ, ಬಟ್ ನೆನಪಿರಲಿ ಐಸ್ದು ಮೆಲ್ಟಿಂಗ್ ಪಾಯಿಂಟ್ 0°C. 0°C ಜಾಸ್ತಿ ಹೀಟ್ ಆಯಿತು ಅಂದ್ರೆ ಅಥವಾ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದ್ರೆ ಐಸು ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 100°C ಅದು ವಾಟರ್ದು ಬಾಯ್ಲಿಂಗ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 27, ಹಿಮೋಗ್ಲೋಬಿನ್ ಈಸ್ ಫೌಂಡ್ ಇನ್, ಹಿಮೋಗ್ಲೋಬಿನ್ ನಮಗೆ ಎಲ್ಲಿ ಕಾಣಸಿಗುತ್ತದೆ ಅಂತ. ಎಲ್ಲಿರುತ್ತ? ವೇನ್ಸ್ ಒಳಗಡೆ ಸಿಗ್ತದ, ಯೂರಿನ್ ಒಳಗಡೆ ಸಿಗ್ತದ, ಅಥವಾ ಬ್ಲಡ್ ಒಳಗಡೆ ಸಿಗ್ತದ, ಅಥವಾ ಏಡ್ಸ್ ಒಳಗಡೆ ಸಿಗ್ತದೆ. ಸೊ ಇವೆಲ್ಲ ಏನೇನು ಅನ್ನೋದು ನೋಡೋಣ. ವೇನ್ ಅಂದರೆ ನಿಮ್ಮ ನಾಡಿಗಳು, ಅಂದರೆ ಬ್ಲಡ್ ಏನು ಏನು ಫ್ಲೋ ಆಗ್ತೈತಲ್ಲ ಅದು ವೇನ್ಸ್ ಅಂತಾರೆ. ಯೂರಿನ್, ಯೂರಿನ್ ಅಂದರೆ ಮೂತ್ರ. ಹೌದಾ? ಬ್ಲಡ್, ಬ್ಲಡ್ ಒಳಗಡೆ ಹಿಮೋಗ್ಲೋಬಿನ್ ಕಂಟೆಂಟ್ ಇರುತ್ತ. ಸೊ ಹಿಮೋಗ್ಲೋಬಿನ್ ಅನ್ನ ಏನು ಕೊಡ್ತೈತೆ, ಅದಕ್ಕೆ ರೆಡ್ ಕಲರೇಷನ್ ಕೊಡ್ತಕ್ಕಂಥ ಪಿಗ್ಮೆಂಟ್. ಹಿಮೋಗ್ಲೋಬಿನ್ ಅಂದರೆ ಬ್ಲಡ್ಗೆ ರೆಡ್ ಕಲರ್ ಕಲರೇಷನ್ ಕೊಡುವಂಥ ಪಿಗ್ಮೆಂಟ್. ಪಿಗ್ಮೆಂಟ್ ಅಂದರೆ ಕಲರ್ ಕೊಡ್ತಕ್ಕಂಥ ಕೆಮಿಕಲ್ ಅಂತೇಳಿ. ಹೌದಾ? ಹೀಮೋ ಅಂದರೆ ಏನು? ಐರನ್ ಅಂದಂಗ, ಎಫ್ ಇ ಅಂದ ಗುರ್ತು ಮಾಡ್ತೀವಿ, ಐರನ್. ಗ್ಲೋಬಿನ್ ಅಂದರೆ ಒಂದು ರೌಂಡ್ ಪ್ರೋಟೀನ್ ಥರ ಇರೋದು ಅಂತೇಳಿ. ಸೊ ಐರನ್ ಅದರದು ಮೇನ್ ಕಂಟೆಂಟ್ ಆಗಿರೋದ್ರಿಂದ ಅದನ್ನ ಹಿಮೋಗ್ಲೋಬಿನ್ ಅಂತೇಳಿ ಕರೀತಾರೆ. ಸೊ ಅದಾದ ನಂತರ ಏಡ್ಸ್ ಅಂತ ಕೊಟ್ಟಿದ್ದಾರೆ. ಏಡ್ಸ್ ಅನ್ನೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಒಂದು ರೋಗದ ಹೆಸರು. ಎಚ್ ಐ ವಿ ಏಡ್ಸ್ ಅಂದರೆ ಎಚ್ ಐ ವಿ ಅಂದರೆ ಕಾಸ್ ಆಗ್ತಕ್ಕಂಥ ಒಂದು ಸಿಂಡ್ರೋಮ್. ಏನಪ್ಪ ಎಚ್ ಐ ವಿ ಅಂದರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತೇಳಿ. ಅಂದರೆ ಹ್ಯೂಮನ್ಸಲ್ಲಿ ಇಮ್ಯುನಿಟಿನ ಡೆಫಿಷಿಯಂಟ್ ಮಾಡ್ತಕ್ಕಂಥ ವೈರಸ್ಸು. ಹ್ಯೂಮನ್ಸಲ್ಲಿ ಅಂದರೆ ಮನುಷ್ಯರಲ್ಲಿ ಇಮ್ಯುನಿಟಿ, ಇಮ್ಯುನಿಟಿ ಅಂದರೆ ರೋಗ ನಿರೋಧಕತೆ, ಅದನ್ನು ಕಡಿಮೆ ಮಾಡ್ತಕ್ಕಂಥ ವೈರಸ್ಸು. ಅಂದರೆ ಇದು ಅಟ್ಯಾಕ್ ಆದಂದ್ರೆ ಅಲ್ಲಿ ರೋಗ ನಿರೋಧಕತೆ ಕಡಿಮೆ ಆಗ್ತೈತಿ. ಸೊ ಏಡ್ಸ್ ಅನ್ನೋದು ಆ ರೋಗದ ಹೆಸರು. ಏನಪ್ಪ ಏಡ್ಸ್ ಅಂದರೆ ಅಕ್ವಾಯರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತೇಳಿ. ಅಕ್ವಾಯರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಹೌದಾ? ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಕ್ವಶನ್, ದ ನ್ಯೂಕ್ಲಿಯಸ್ ಆಫ್ ಆನ್ ಅಟಮ್ ಕನ್ಸಿಸ್ಟ್ ಆಫ್, ಒಂದು ನ್ಯೂಕ್ಲಿಯಸ್ ಒಳಗಡೆ, ಒಂದು ಅಟಮ್ನ ನ್ಯೂಕ್ಲಿಯಸ್ ಒಳಗಡೆ ಏನೇನಿರ್ತದ ಅಂಥೇಳಿ, ಇದು ಒಂದು ಅಟಮ್ದು ಚಿತ್ರ ಅಂತ ಅಂದ್ಕೊಳ್ರಿ. ಸೊ ಇಲ್ಲಿ ಏನಿರ್ತಾವ ಒಳಗಡೆ, ಬೇಸಿಕ್ ಏನಪ್ಪ ಅಟಮ್ ಒಳಗಡೆ ಸೆಂಟರ್ದಾಗ ಏನಿರ್ತಾವ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವ. ಇದು ಇದಕ್ಕನ ಇದಕ್ಕನ ಏನಂತಾರ, ನ್ಯೂಕ್ಲಿಯಸ್ ಅಂತಾರ. ಅಟಮ್ ಸೆಂಟ್ರಿಗೆ ನ್ಯೂಕ್ಲಿಯಸ್ ಅಂತಾರ. ಅಟಮ್ದು ಏನು ಸೆಂಟರ್ ಇರುತ್ತಲ್ಲ ಇದಕ್ಕೆ ನ್ಯೂಕ್ಲಿಯಸ್ ಅಂತಾರ. ಪಿ ಅಂದರೆ ಪ್ರೋಟಾನ್, ಏನಂದ್ರೆ ನ್ಯೂಟ್ರಾನ್. ಹಾಗಾದ್ರೆ ಎಲೆಕ್ಟ್ರಾನ್ ಎಲ್ಲಿರ್ತಾವ, ಇಲ್ಲಿರ್ತಾವ. ಸೊ ಹಿಂಗೇನೋ ಅಲ್ಲಿ ದಾರಗಳಾಗಲಿ ಎಳೆ ಆಗಲಿ ಏನೂ ಇರೋಂಗಿಲ್ಲ, ಇದು ಕಾಲ್ಪನಿಕ ರೇಖೆ ಮಾತ್ರ. ಸೊ ಎಲೆಕ್ಟ್ರಾನ್ ಎಲ್ಲಿರ್ತಾವ, ಅದು ಸುತ್ತಲೂ ಸುತ್ತಾಗ್ತಿರ್ತಾವ, ನ್ಯೂಕ್ಲಿಯಸ್ ಸುತ್ತಲೂ ಸುತ್ತಾಗ್ತಿರ್ತಾವ ಬೇರೆ ಬೇರೆ ಶೆಲ್ ಒಳಗೆ. ಹಿಂಗ ಬೇರೆ ಬೇರೆ ಆರ್ಬಿಟ್ಸ್ ಇರ್ತಾವ, ಅಲ್ಲಿವು ಸುತ್ತಾಗ್ತಿರ್ತಾವ. ಹೌದಾ? ಸೊ ನಮ್ಮ ಆನ್ಸರ್ ಯಾವುದಾಗುತ್ತೆ, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಆಪ್ಷನ್ ಸಿ. ನೆಕ್ಸ್ಟ್ 29, ಕ್ವಶನ್ ನಂಬರ್ 29, ಅ ಮಿಕ್ಸ್ಚರ್ ಆಫ್ ಮೆಟಲ್ ಡಿಸಾಲ್ವ್ಡ್ ಇನ್ ಮರ್ಕ್ಯುರಿ ಈಸ್ ನೋನ್ ಆಸ್. ಸೊ ಒಂದು ಮಿಕ್ಸ್ಚರ್ ಆಫ್ ಮೆಟಲ್, ಮಿಕ್ಸ್ಚರ್ ಆಫ್ ಮೆಟಲ್ಸ್, ಬೇರೆ ಬೇರೆ ಮೆಟಲ್ಸ್ದು ಮಿಕ್ಸ್ಚರ್ ಎದರೊಳಗೆ ಡಿಸಾಲ್ವ್ ಆಗಿರ್ತೈತಿ, ಎದರೊಳಗೆ ಕರಗಿರ್ತದ ಮರ್ಕ್ಯುರಿ ಒಳಗಡೆ, ಪಾದರಸದೊಳಗಡೆ, ಪಾದರಸದೊಳಗಡೆ ಕರಗಿದ್ರೆ ಅದಕ್ಕೆ ಏನಂತೀವಿ, ಅಂಥ ಮಿಕ್ಸರ್ನಕ್ಕ ಏನಂತೀವಿ ಅಂತೇಳಿ. ಸೊ ಸರಿಯಾದ ಆನ್ಸರ್ ಒಂದು ಅಮಲ್ಗಮ್ ಅಂತಾರೆ. ಅಮಲ್ಗಮ್, ಅಮಲ್ಗಮ್ ಅಂದ್ರೆ ಮೇನ್ ಕಂಟೆಂಟ್ ಏನದ ಮರ್ಕ್ಯುರಿ ಇರ್ತೈತಿ, ಅದರೊಳಗಡೆ ಯಾವುದಾದ್ರೂ ಲೋಹಗಳು ಮಿಶ್ರಣ ಆಗಿರ್ತೈತಿ. ಸೊ ಹಂಗಿದ್ರೆ ಅಲಾಯ್ ಅಂದ್ರೆ ಏನು, ಅಲಾಯ್ ಅಂದ್ರೆ ಬೇರೆ ಬೇರೆ ತರ ಲೋಹಗಳನ್ನ ಮಿಕ್ಸ್ ಮಾಡಿ ಏನೊಂದು ಲೋಹ ತಯಾರು ಮಾಡ್ತಾರಲ್ಲ, ಆ ಮಿಕ್ಸರ್ ಆಫ್ ಮೆಟಲ್ಸ್ಗೆ ಏನಂತಾರಂದ್ರೆ ಅಲಾಯ್ ಅಂತಾರೆ. ಮರ್ಕ್ಯುರಿ ಸಾಲ್ಟ್ ಇದು ಒಂದು ಕಾಂಪೌಂಡ್. ಸೊಲ್ಯೂಷನ್, ಸೊಲ್ಯೂಷನ್ ಅಂದ್ರೆ ಯಾವುದೇ ಎರಡು ಲಿಕ್ವಿಡ್ನ ಕೂಡಿಸಿ ಒಂದೇನು ನೀವು ಸೊಲ್ಯೂಷನ್ ತಯಾರು ಮಾಡ್ತೀರಿ, ಅದಕ್ಕೆ ಸೊಲ್ಯೂಷನ್ ಅಂತ. ಓಕೆ ಫೈನ್. ನೆಕ್ಸ್ಟ್ 30th, ದ ಫಾರ್ಮುಲಾ ಆಫ್ ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್ನ ಫಾರ್ಮುಲಾ ಏನು, ಏನಾದ್ರು ಫಾರ್ಮುಲಾ, NH4Cl2 ಓಕೆ. ನೆಕ್ಸ್ಟ್ ಆನ್ಸರ್, ರಸ್ಟಿಂಗ್ ಆಫ್ ಐರನ್ ಈಸ್, ರಸ್ಟಿಂಗ್ ಆಫ್ ಐರನ್ ಇದು ಎಂತಹ ಪ್ರಕ್ರಿಯೆ, ರಸ್ಟ್ ಆಗೋದು ಅಂದ್ರೆ ತುಕ್ಕಿಡಿಯೋದು, ಕಬ್ಬಿಣ ತುಕ್ಕಿಡಿಯೋದು ಎಂತ ಪ್ರಕ್ರಿಯೆ. ಅದರೊಳಗಡೆ ಆಪ್ಷನ್ ಕೊಟ್ಟಿದ್ರೆ ಫಿಸಿಕಲ್ ಚೇಂಜ್ ಅಂದ್ರೆ ಭೌತಿಕ ಒಂದು ಚೇಂಜ್ ಅನ್ನೋಂಗೆ, ಅಂದ್ರೆ ಅದರದ್ದು ಮಾರ್ಫೋಲಾಜಿಕಲ್ ಕ್ಯಾರೆಕ್ಟರ್ಸು, ಮಾರ್ಫೋಲಜಿ ಅಂದ್ರೆ ಹೊರಗಡೆ ಕಾಣ್ತಕ್ಕಂಥದ್ದು ಮಾತ್ರ, ಅಂಥ ಕ್ಯಾರೆಕ್ಟರ್ಸ್ ಚೇಂಜ್ ಆಗೋದು. ಕೆಮಿಕಲ್ ಚೇಂಜ್, ಕೆಮಿಕಲಿ ಅಂದ್ರೆ ಒಳಗಿನಿಂದ ಚೇಂಜ್ ಆಗೋದು, ಕೆಮಿಕಲಿ ಅದ್ರ ಕೆಮಿಕಲ್ ಕಾನ್ಫಿಗರೇಷನ್ ಚೇಂಜ್ ಆಗೋದು. ಅಥವಾ ಬಯೋಕೆಮಿಕಲ್, ಬಯೋಕೆಮಿಕಲ್ ಅಂದ್ರೆ ಜೀವಾಣುಗಳು ಮತ್ತೆ ಕೆಮಿಕಲ್ಗಳು ಕೂಡಿ ಏನೋ ಒಂದು ಚೇಂಜ್ ಮಾಡೋದು, ಅದಕ್ಕೆ ಬಯೋಕೆಮಿಕಲ್ ಅಂತಾರ. ಅಥವಾ ಎಲೆಕ್ಟ್ರೋಕೆಮಿಕಲ್ ಅಂದ್ರೆ ಎಲೆಕ್ಟ್ರಿಸಿಟಿನೂ ಕೂಡ ಇನ್ವಾಲ್ವ್ ಆಗಿರ್ತೈತಿ, ಕೆಮಿಕಲ್ಸ್ನು ಕೂಡ ಇನ್ವಾಲ್ವ್ ಆಗಿರ್ತಾವ, ಅವಾಗ ಏನು ಚೇಂಜ್ ಆಗುತ್ತಲ್ಲ ಅದಕ್ಕೆ ಎಲೆಕ್ಟ್ರೋಕೆಮಿಕಲ್ ಚೇಂಜ್ ಅಂತ. ಸೊ ಸರಿಯಾದ ಆನ್ಸರ್ ಬಿ, ಕೆಮಿಕಲ್ ಚೇಂಜ್. ಏನು ಕೆಮಿಕಲ್ ಚೇಂಜಪ್ಪ, ಅದು ಕಬ್ಬಿನ ರಸ್ಟ್ ಹಿಡಿಬೇಕಾದ್ರೆ ಅದ್ರ ಸುತ್ತಲೂ ಏನಾಗಿರ್ತದ, ಮಾಯಿಶ್ಚರು ಮತ್ತು ಆಕ್ಸಿಜನ್ನು ಅದನ್ನು ಅಟ್ಯಾಕ್ ಮಾಡಿರ್ತಾವ, ಇನ್ ದಿ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್. ಮಾಯಿಶ್ಚರ್ ಅಂದ್ರೆ ಎಷ್ಟು ಅಸಿಡ್ಸ್, ಬೇರೆ ಅಸಿಡ್ಸ್ ಆಗಲಿ ವೆಸ್ಟು ಆಗಲಿ ಅಲ್ಲಿ ಏನು ಮಾಡ್ತಾವ, ಅದಕ್ಕೆ ಹೆಲ್ಪ್ ಮಾಡ್ತಾವ, ಅದಕ್ಕೆ ರಸ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, Fe2O3 ಅನ್ನೋ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ, Fe2O3 .10:2 10:2 ಹೋಯ್ತಲ್ಲ, ಇದಕ್ಕೇನಂತಾರ ವಾಟರ್ ಆಫ್ ಫರ್ಟಿಲೈಸೇಷನ್ ಅಂತಾರ. ಈ ಕಾಂಪೌಂಡ್ಗೆ ಏನಂತಾರ, ಕಬ್ಬಿಣದ ಜಲೀಯ ಆಕ್ಸೈಡ್ ಅಂತಾರ, ಫೆರಸ್ ಆಕ್ಸೈಡ್ ಅನ್ನೋ ಅಂತಾನು ಕರೀತಾರ. ಸೊ ಇದು ಏನು, ಕಬ್ಬಿಣ ಜಂಗ್ ತಿಂತೈತಲ್ಲ ಅದು. ನೆಕ್ಸ್ಟ್ 32, ಪೆನಿಸಿಲಿನ್ ಇಸ್ ಅ, ಪೆನಿಸಿಲಿನ್ ಏನು, ಪೆನಿಸಿಲಿನ್ ಇಟ್ಸ್ ಅನ್ ಆಂಟಿಬಯೋಟಿಕ್. ಫಸ್ಟ್ ಆನ್ಸರ್ ಅನ್ನು ಕರೆಕ್ಟ್, ಇಟ್ಸ್ ಅನ್ ಆಂಟಿಬಯೋಟಿಕ್. ಆಂಟಿಬಯೋಟಿಕ್ ಅಂದ್ರೆ ನಮ್ಮ ಏನು ಬಾಡಿ ಒಳಗಡೆ ಯಾವುದಾದ್ರೂ ಫಾರಿನ್ ಸಬ್ಸ್ಟೆನ್ಸ್, ಫಾರಿನ್ ಜೀವಾಣು ಅಂದರೆ ಹೊರಗಡೆಯಿಂದ ಏನಾದರೂ ಜೀವಾಣು ಒಳಗಡೆ ಬಂದಿತ್ತು ಅಂದ್ರೆ ಅದನ್ನು ಕಿಲ್ ಮಾಡೋದು, ಅಥವಾ ಅದರದ್ದು ಅದನ್ನು ಕಂಟ್ರೋಲ್ ಮಾಡೋದು, ಅದರದ್ದು ಏನು ಫಂಕ್ಷನ್ ಇರಲ್ಲ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಏನು ನಾವು ಒಂದೊಂದು ಕೆಮಿಕಲ್ಸ್ ತೋರ್ತೀವಿ ಅಂದರೆ ಡ್ರಗ್ಸ್ನ ತೋರ್ತೀವಿ. ಡ್ರಗ್ಸ್ ಅಂದರೆ ಮೆಡಿಸಿನ್, ಅವಕ್ಕೆ ಏನಂತ ಆಂಟಿಬಯೋಟಿಕ್ ಅಂತಾರೆ. ಪೆನಿಸಿಲಿನ್ ಕೂಡ ಒಂದು, ಇದನ್ನು ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದರೆ ಪೆನಿಸಿಲಿನ್ ನೊಡ್ಯಾಟಮ್ ಅಂತಕ್ಕಂಥ ಒಂದು ಜೀವಾಣುವಿನಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹೌದಾ?
ಫ್ಯಾಟ್ಸ್ ಅಂದರೆ ಫ್ಯಾಟ್, ಓಕೆ. ಎನ್ಝೈಮ್, ಎನ್ಝೈಮ್ ಕೂಡ ಕಂಡು ಒಳಗಡೆ ಏನಂತಾರೆ ಇವಕ್ಕೆ ಎನ್ಝೈಮ್? ಕಿಣ್ವಗಳು ಅಂತಾರ, ಕಿಣ್ವಗಳು. ಪ್ರೋಟೀನ್ಸು ಇವ್ಯಾವುದು ಅಲ್ಲ. ನೆಕ್ಸ್ಟ್ 33, ದ ಮೇಲ್ ಆ್ಯಂಡ್ ಫೀಮೇಲ್ ಜೀನ್ಸ್ ಇನ್ ಅ ಫ್ಲವರ್ ಆರ್. ಸೊ ಒಂದು ಫ್ಲವರ್ ಒಳಗಡೆ ಮೇಲ್ ಮತ್ತು ಫೀಮೇಲ್ ಪಾರ್ಟ್ಗೆ ಏನಂತಾರ? ಒವ್ವಾ ಮತ್ತೆ ಏನಂತಾರ? ಒವ್ವಾ ಅನ್ನೋದು ಫೀಮೇಲ್ ಪಾರ್ಟ್. ಒಂದು ಹೂ ಒಳಗಡೆ ಹೆಂಗಿರ್ತದಪ್ಪ ಅದು? ಹಿಂಗಿದ್ದ ಯಾವುದೋ ಒಂದು ಟಿಪಿಕಲ್ ಫ್ಲವರ್ದು ಇದು ತಗೋತೀನಿ, ಇವು ಆ್ಯಂಥರ್ಸು ಹೌದಾ, ಇದು ಸ್ಟಿಗ್ಮಾ. ಸೊ ಇಲ್ಲಿ ಏನಿರ್ತಾವೆ ಅದ್ರ ಮೇಲೆ ಪೋಲನ್ ಗ್ರೀನ್ಸ್ ಇರ್ತಾವ. ಸೊ ಈ ಸ್ಟಿಗ್ಮಾ ಇಲ್ಲಿ ಏನಿರ್ತೈತಿ? ಓವಾ ಅಥವಾ ಓರಿ ಇರ್ತೈತಿ ಹೌದಾ. ಸೊ ಇಲ್ಲಿ ಪೋಲನ್ ಗ್ರೀನ್ಸು ಇದ್ರ ಮೇಲೆ ಹೋಗಿ ಕೂತ್ಕೊಂಡಾಗ ಇಲ್ಲಿಂದ ಏನಾಗ್ತಾವೆ ಒಂದು ಟ್ಯೂಬ್ ಬರ್ತದೆ, ಇದರಿಂದ ಪೋಲನ್ ಟ್ಯೂಬ್ ಅಂತಾರೆ. ಅದು ಬಂದು ಇಲ್ಲಿ ಮೈಕ್ರೋಪೈಲಾರ್ ಎಂಡಿಂದ ಇದ್ರೊಳಗಡೆ ಹೋಗಿ ಇದನ್ನು ಫ್ಯೂಸ್ ಮಾಡ್ತದೆ, ಇದನ್ನ ಫರ್ಟಿಲೈಸ್ ಮಾಡ್ತದೆ ಈ ಎಗ್ನ, ಈ ಓವಾನ. ಎಗ್ನು ಒಂಥರ, ಓವಾನ ಒಂಥರ, ಎಲ್ಲ ಒಂದೇ ಅದು. ಓವಮ್ ಅಂದ್ರೂ ಕೂಡ ಅದೇ, ಓಕೆ. ಸೊ ಹಂಗಾದ್ರೆ ಮೇಲ್ ಪಾರ್ಟ್ ಯಾವ್ದಾಗ್ತಿಲ್ಲಿ ಆ್ಯಂಥರ್ ಅಥವಾ ಆ್ಯಂಥರ್ ಮೇಲೆ ಇರ್ತಕ್ಕಂಥ ಪೋಲನ್ ಗ್ರೇನ್ಸ್ ಅಂತೇಳಿ. ಅದಕ್ಕೆ ಆನ್ಸರ್ ಯಾವ್ದಾಗುತ್ತೆ? ಪೋಲನ್. ಸೊ ಯಾವಾಗ ಇದು ಫರ್ಟಿಲೈಸ್ ಆಗುತ್ತಲ್ಲ, ಇದ್ರ ನೆಕ್ಸ್ಟ್ ಸ್ಟೇಜ್ನ ಏನು? ಝೈಗೋಟ್. ಅವೆರಡು ಫ್ಯೂಸ್ ಆದಾಗ ಏನು ಫಾರ್ಮ್ ಆಗುತ್ತೆ? ಝೈಗೋಟ್ ಫಾರ್ಮ್ ಆಗುತ್ತೆ. ಪ್ಯೂಪಾ ಅಂದ್ರೆ, ಪ್ಯೂಪಾ ಅಂದ್ರೆ ಈಗ ಬಟರ್ಫ್ಲೈ ಫಾರ್ಮ್ ಆಗ್ಬೇಕಾದ್ರೆ, ಕ್ಯಾಟರ್ಪಿಲ್ಲರ್ ಇದ್ದು ಬಟರ್ಫ್ಲೈ ಆಗ್ಬೇಕಾದ್ರೆ ನಡುವೆ ಏನೋ ಒಂದು ಫೇಸ್ ಬರ್ಬೇಕಲ್ಲ. ಕ್ಯಾಟರ್ಪಿಲ್ಲರ್ ಇದ್ದದ್ದು ಬಟರ್ಫ್ಲೈ ಆಗ್ಬೇಕಾದ್ರೆ ಒಂದು ಫೇಸ್ ಬರ್ತದೆ ನಡುವೆ, ಅದ್ರ ನಡುವೆ ಈ ಫೇಸ್ ಒಳಗಡೆ ಅದು ಏನಾಗುತ್ತಪ್ಪ ಅಂದ್ರೆ ಒಂದು ಕಕ್ಕೂನ್ ಒಳಗಡೆ ಅದು ತನ್ನ ಸುತ್ತಕೊಂಡು ತನ್ನ ಸುತ್ತಲೂ ಕಕ್ಕೂನ ತಯಾರು ಮಾಡಿಕೊಂಡು ಒಳಗಡೆ ಏನು ಮಾಡ್ತಾ ಉಳ್ಕೊಳ್ಳುತ್ತೆ. ಇದು ಹೊರಗೆ ಏನು ಬರ್ಬೇಕಾದ್ರೆ ಬಟರ್ಫ್ಲೈ ಬರ್ಬೇಕಾದ್ರೆ ಅದ್ರೊಳಗಡೆ ಏನಿರುತ್ತಲ್ಲ ಅದಕ್ಕನ ಏನಂತಾರೆ? ಪ್ಯೂಪಾ ಅಂತಾರೆ. ಆ ಸ್ಟೇಜ್ಗನ ಏನಂತಾರೆ? ಪ್ಯೂಪಾ ಅಂತ ಕರೀತಾರೆ. ಸ್ಪರ್ಮ್ಸ್ ಇದು ಅನಿಮಲ್ಸಲ್ಲಿ ಕಾಣಿಸಿರ್ತದೆ. ಇದನ್ನು ಕೂಡ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಸ್ಟ್ರಕ್ಚರ್ನೇ, ಆದರೆ ಇದು ಅನಿಮಲ್ಸಲ್ಲಿ ಕಂಡು ಬರ್ತದೆ, ಪ್ಲಾಂಟ್ಸಲ್ಲಿ ಫ್ಲವರಲ್ಲಿ ಕಂಡು ಬರೋಂಗಿಲ್ಲ. ಸೊ ಈ ಥರ ಇರುತ್ತೆ. ಇಲ್ಲಿ ಡಿ ಎನ್ ಎ ಮಟೀರಿಯಲ್ ಇರುತ್ತೆ, ಇದು ಟೇಲ್ ಇರ್ತದೆ. ಫೈನ್. ನೆಕ್ಸ್ಟ್ 34, ವಿಚ್ ಇಸ್ ದಿ ಫಂಡಮೆಂಟಲ್ ಪಾರ್ಟಿಕಲ್ ದಟ್ ಕಾನ್ಸ್ಟಿಟ್ಯೂಟ್ಸ್ ಆ್ಯನ್ ಅಟಮ್ ಅದರ್ ದ್ಯಾನ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್. ಒಂದು ಅಟಮ್ ಅಂದರೆ, ಅಟಮ್ ಬಗ್ಗೆ ನಿಮ್ಗೆ ಗೊತ್ತಿತ್ತು, ಅದರದ್ದು ಬೇಸಿಕ್ ಸ್ಟ್ರಕ್ಚರ್ ಹೆಂಗೈತಿ ಅನ್ನೋದು ನಿಮ್ಗೆ ಗೊತ್ತಿತ್ತು ಅಂದ್ರೆ ನೀವು ಇದನ್ನು ಈಸಿಲಿ ಬರೀಬೋದು. ಏನಪ್ಪ ಇಲ್ಲಿ ಏನಿರ್ತೈತೆ ಅಂತ ಹೇಳಿದ್ದೆ? ಎಲೆಕ್ಟ್ರಾನ್ ಇರ್ತೈತೆ ಅಂತ ಹೇಳಿದ್ದೆ. ಇಲ್ಲಿ ಮಿಡಲ್ ಒಳಗಡೆ ಏನಿರ್ತಾವ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂತ ಕೇಳಿದ. ಸೊ ಅವ್ರೇನು ಕೇಳಿದಾರೆ ಆನ್ಸರ್ ನೋಡ್ರಿ, ಅಟಮ್ ಒಳಗಡೆ ಅದರ್ ದ್ಯಾನ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ನ ಬಿಟ್ಟು ಇದನ್ನು ಮತ್ತು ಇದನ್ನು ಎರಡು ಬಿಟ್ಟು ಮತ್ತೆ ಯಾವ್ದು ಇರ್ತೈತಿ ಇಲ್ಲಿ ಅಟಮ್ ಒಳಗಡೆ? ಯಾವ್ದಿರ್ತೈತಿ? ಪ್ರೋಟಾನ್, ಯಾವ್ದಾದ್ರು ನ್ಯೂಟ್ರಾನ್ ಇರುತ್ತ. ಸೊ ನಮ್ಮದು ಆಪ್ಷನ್ ಸಿ, ನ್ಯೂಟ್ರಾನ್ ಕರೆಕ್ಟ್. ಹಂಗಿದ್ರೆ ಈ ಆಪ್ಷನ್ಸ್ ಏನೇನು? ನ್ಯೂರಾನ್ ಅಂದರೆ ಇದು ಬ್ರೈನ್ದು ಅಂದರೆ ನಮ್ಮ ನರ್ವಸ್ ಸಿಸ್ಟಮ್ದು ಪ್ರೈಮರಿ ಯೂನಿಟ್ ಅಂದರೆ ಬಿಲ್ಡಿಂಗ್ ಬ್ಲಾಕ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಅನ್ಬೋದು. ಇದಕ್ಕೆ ನ್ಯೂರಾನ್ ಓದು ಇದ್ರೊಳಗಡೆ ಡಿಸ್ಕಸ್ ಮಾಡಿದ್ವಿ. ಫೋಟಾನ್, ಫೋಟಾನ್ ಅಂದರೆ ಬೆಳಕಿನ ಕಿರಣಗಳದ್ದು ಏನೊಂದು ಸಣ್ಣದೊಂದು ಒಂದತ್ತದ ಪಾರ್ಟಿಕಲ್ ತೊಗೊಂಡ್ರಿ ಅಂದರೆ ಅದಕ್ಕೆ ಏನಂತಾರೆ? ಫೋಟಾನ್ ಅಂತಾರೆ. ಬೆಳಕಿನ ಕಣ ಅಥವಾ ಬೆಳಕಿನ ಕಿರಣದ್ದು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಲೈಟ್ ಅಂತ ಕೇಳ್ಬೋದು. ಆ್ಯನಯಾನ್ ಅಂದರೆ ಯಾವುದೇ ಒಂದು ಅಟಮ್ ಮೇಲೆ ಚಾರ್ಜ್, ಪಾಸಿಟಿವ್ ಚಾರ್ಜ್ ಬಂತು ಅಂದರೆ ಅದಕ್ಕೆ ಆ್ಯನಯಾನ್ ಅಂತಾರೆ. ನೆಗೆಟಿವ್ ಚಾರ್ಜ್ ಬಂತು ಅಂದರೆ ಅದಕ್ಕೆ ಏನಂತಾರ? ಮೈನಸ್. ಬರುತ್ತೆ ಅಂದರೆ ಅದಕ್ಕೇನಂತಾರ? ಕ್ಯಾಟ್ ಅಯಾನ್ ಅಂತಾರ. ಇದು ಆ್ಯನಯಾನ್. ಆ್ಯನಯಾನ್ ಅಂದ್ರೇನು? ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥ ಪಾರ್ಟಿಕಲ್. ಹೌದಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಕಾಂಪೌಂಡ್. ಈ ಕೆಳಗಿನ ಇಲ್ಲಿ ಕೆಳಗಿನಗಳಲ್ಲಿ ಯಾವುದು ಕಾಂಪೌಂಡ್ ಅಲ್ಲ, ಯಾವುದು ಒಂದು ಸಂಯುಕ್ತ ಅಲ್ಲ ಅಂತೇಳಿ? ಯಾವುದು? ಏರ್, ಸ್ಟೀಲ್, ವಾಟರ್ ಮತ್ತು ಬ್ರಾಸ್ ಅಂತೇಳಿ ಇದು ಕೊಟ್ಟಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರೊಳಗೆ ಕೆಳಗಿನಿಂದ ಬರೋಣ. ಬ್ರಾಸ್, ಬ್ರಾಸ್ ಅಂದರೆ ಏನು? ಇದು ಅಲಾಯ್, ಇದೊಂದು ಅಲಾಯ್ ಅಂದರೆ ಬೇರೆ ಬೇರೆ ಇದು ಮೆಟಲ್ಸ್ಗಳನ್ನ ಕೂಡಿಸಿ ಅಲಾಯ್ ಮಾಡಿರ್ತಾರೆ, ಬ್ರಾಸ್ನ ಮಾಡಿರ್ತಾರೆ. ವಾಟರ್, ವಾಟರ್ ಅಂದರೆ ಏನು? ನೀರು, ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ ಅದು ಕಾಂಪೌಂಡ್. ಹೌದು, ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಆಗಿರತಕ್ಕಂಥ ಒಂದು ಕಾಂಪೌಂಡ್. ಸೊ ಹಂಗಾಗಿ ವಾಟರ್ ಕಾಂಪೌಂಡ್ ಆಗುತ್ತೆ. ಇಲ್ಲಿ ಯಾವುದು ಕಾಂಪೌಂಡ್ ಅಲ್ಲ ಅಂತ ಕೇಳಿದ್ದಾರೆ.
ಸೊ ಹಂಗಾಗಿ ಸ್ಟೀಲ್ ಸ್ಟೀಲೂ ಕೂಡ ಏನೋ ಒಂದು ಅಲಾಯ್. ಹೆಂಗಪ್ಪ ಸ್ಟೀಲ್ ಅಂದರೆ ಐರನ್ ಮತ್ತು ಕ್ರೋಮಿಯಂನ ಮಿಕ್ಸ್ ಮಾಡಿ ಏನು ಮಾಡಿರ್ತಾರೆ ಸ್ಟೀಲ್ ಮಾಡಿರ್ತಾರೆ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಮಾಡಿರ್ತಾರೆ. ಸೊ ಹಂಗಾದ್ರೆ ಉಳಿತಾದ ಆಪ್ಷನ್ನು ಏರ್, ಏರನ್ನು ನಮ್ದಾಗುತ್ತೆ. ಯಾಕೆ ಏರ್ ಇಸ್ ಅ ಮಿಕ್ಸರ್ ಅಂತೇಳಿ ಕೇಳಿದ್ವಿ ನಾವು. ಏರು ಮಿಕ್ಸರ್ ಇರುತ್ತೆ, ಅದರೊಳಗಡೆ ಏನೇನು ಇರ್ತಾವ, ಅದರೊಳಗಡೆ ಆಕ್ಸಿಜನ್ ಇರುತ್ತಾ, ಅದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತಾ, ಅದರೊಳಗಡೆ ಆರ್ಗಾನ್ ಇರುತ್ತಾ, ಅದರೊಳಗಡೆ ನಿಯಾನ್ ಇರುತ್ತಾ, ಅದರೊಳಗಡೆ ಮತ್ತು ಬೇರೆ ಬೇರೆ ಡಸ್ಟ್ ಪಾರ್ಟಿಕಲ್ಸ್ ಇರ್ತಾವ, ಇದು ಎಲ್ಲನೂ ಕೂಡಿ ಏನಾಗುತ್ತೆ ಏರ್ ಆಗುತ್ತೆ. ಸೊ ಹಂಗಾಗಿ ಏರ್ ಇಸ್ ಅ ಮಿಕ್ಸರ್ ಹೌದಾ. ಸೊ ದಿಸ್ ಇಸ್ ಆಲ್, ದಟ್ಸ್ ಇಟ್ ಫ್ರಮ್ ಮೈ ಸೈಡ್, ಥ್ಯಾಂಕ್ ಯು. ಓಕೆ, ಎಲ್ಲ ಆತ್ಮೀಯ ವೀಕ್ಷಕರು, ಈಗ ಆಲ್ರೆಡಿ ಆಗಿ ನೀವೇನು ಮಾಡಿದ್ರಪ್ಪ ಅಂದರೆ ಜಿ ಕೆ ಸೈನ್ಸ್ ಕ್ವಶನ್ ಡಿಸ್ಕಷನ್ ಮಾಡಿದ್ದಾರೆ ಈಗ ಸರ್ಗಳು ಎಲ್ಲ ನೋಡಿದ್ದೀರಿ. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೆ ಮ್ಯಾಥ್ಸ್ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಸೊ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಸರ್, ದ ವ್ಯಾಲ್ಯೂ ಆಫ್ ಟೂ ಮೈನಸ್ ಟು ಅಂತ ಕೇಳಿದ್ದಾರೆ, ದ ವ್ಯಾಲ್ಯೂ ಆಫ್ ಟೂ ಮೈನಸ್ ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ಅಗದಿ ಈಸಿಯಾಗಿ ಹೆಂಗೆ ಬಿಡಿಸ್ಬೇಕು ಅಂತ ನೋಡ್ರಿ. ಟೂ ಮೈನಸ್ ಟು ಅಂತ ಕೊಟ್ಟಿದ್ದಾರೆ. ಸೊ ಈಗೇನಾಗುತ್ತೆ ನೋಡ್ರಿ. ಓಕೆ, ನೋಡ್ಬೋದು ಏನು ಕೊಟ್ಟಿದ್ದಾರೆ ಅಂದ್ರೆ ಟೂ ಮೈನಸ್ ಟೂ ಕೊಟ್ಟಿದ್ದಾರೆ. ಸೊ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಯಾವುದೇ ಚಿಹ್ನೆ ಇದ್ರಿಕ್ಕಿಲ್ಲ, ಏನಾಗ್ತೈತಿ ಪ್ಲಸ್, ಇಲ್ಲೇನೈತಿ ಮೈನಸ್. ಸೊ ಇದನ್ನು ನಾವು ಬಿಡಿಸ್ಬೇಕಾಗಿತ್ತು, ಹೆಂಗೆ ಬಿಡಿಸ್ಬೇಕು? ಪ್ಲಸ್ ಇತ್ತಂದ್ರೆ ಏನ್ರಿ, ನಮ್ಮ ಜೇಬಿನಲ್ಲಿರ್ತಕ್ಕಂಥ ಹಣ, ನಮ್ಮ ಜೇಬಿನಲ್ಲಿರ್ತಕ್ಕಂಥದ್ದೇನ್ರಿ ಹಣ. ಮೈನಸ್ ಇದ್ರೆ ಏನ್ರಿ, ನಾವು ಮಾಡಿರ್ತಕ್ಕಂಥ ಸಾಲ, ನಾವು ಮಾಡಿರ್ತಕ್ಕಂಥ ಸಾಲ. ಸೊ ಇವಾಗ ನನ್ನ ಜೇಬಿನಲ್ಲಿ ಎಷ್ಟು ಹಣ ಅದರಿ, 2 ರೂಪಾಯಿ ಅದ. ಎಷ್ಟದರಿ? 2 ರೂಪಾಯಿ ಅದ. ಸಾಲಗಾರ ಬಂದ, ಸಾಲ ಕೇಳ್ದ, ಎಷ್ಟು ಸಾಲ ಕೊಟ್ಟಿದ್ದಾನೆ ರೀ? 2 ರೂಪಾಯಿ ಕೊಟ್ಟಿದ್ದಾನೆ. ನಾವು ವಾಪಸ್ 2 ರೂಪಾಯಿ ಕೊಟ್ಟಿನಿ. ಸೊ ನನ್ನ ಕಿಶೆ ಏನಾಯ್ತು, ಖಾಲಿ ಆಯ್ತು. 2 ರೂಪಾಯಿ ಇದ್ದು ಜೇಬ್ನಾಗ, 2 ರೂಪಾಯಿ ಕೊಟ್ಟಿನಿ, ಏನಾಯ್ತು ರೀ? 0 ಆಯಿತು. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಏನಾಗಿರ್ತದೆ ರೀ? ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಏನದ? ಇಫ್ ಟು ಎಂಗಲ್ಸ್ ಆಫ್ ಟ್ರಯಾಂಗಲ್, ಇಫ್ ಟು ಎಂಗಲ್ಸ್ ಆಫ್ ಟ್ರಯಾಂಗಲ್, ಏನು ಕೊಟ್ಟಿದ್ದಾರೆ? ಟ್ರಯಾಂಗಲ್. ಸೊ ಟ್ರಯಾಂಗಲ್ ಅಂದ್ರೆ ಈ ರೀತಿ ಇರ್ತದೆ, ಈ ರೀತಿ ಇರ್ತದೆ. ಇದಕ್ಕೆ ನಾವೇನಂತೀವಿ? ಟ್ರಯಾಂಗಲ್ ಅಂತೀವಿ. ಸೊ ಟ್ರಯಾಂಗಲ್ಸ್ ಆರ್ 30 and 105, ದೆನ್ ಫೈಂಡ್ ದಿ ಥರ್ಡ್ ಎಂಗಲ್. ಒಂದು ಟ್ರಯಾಂಗಲಕ್ಕೆ, ತ್ರಿಭುಜಕ್ಕೆ ಎಷ್ಟು ಇರ್ತಾವ ರೀ? 3 ಕೋನಗಳು ಇರ್ತಾವ. ಇದ್ರೊಳಗೆ ಎಷ್ಟು ಅದಾವ ರೀ? ಒಂದು ಆಲ್ರೆಡಿ 30 ಅದ, ಇನ್ನೊಂದು ಎಷ್ಟದ ರೀ? 105 ಅದ. ನಾವೇನು ಮಾಡಬೇಕು? ಇದನ್ನ ಕಂಡುಹಿಡಿಬೇಕು. ಅದೇ ರೀತಿಯಾಗಿ ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ ಎಷ್ಟಿರ್ತದೆ ರೀ? 180 ಡಿಗ್ರಿ. ಸೊ ಈ 180 ಡಿಗ್ರಿ ಒಳಗೆ ಇದನ್ನು ಮೈನಸ್ ಮಾಡಬೇಕು. ಎಷ್ಟು ರೀ? 135 ಮೈನಸ್ ಮಾಡಬೇಕು. 10 ರಾಗ 5 ಹೋದರೆ ಎಷ್ಟು ರೀ? 5. ಆಪ್ಷನ್ ಒಳಗೆ ಬಿಡಿಸ್ತಂದಾಗ ಎಲ್ಲ ಕಡೆ 5 ಐತಿ, ಇದಂತೂ 0 ಇಲ್ಲ. ಸೊ 8 ರಾಗ 4 ಹೋದರೆ ಎಷ್ಟು ರೀ? 4 0 0. ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟಾಗಿರ್ತದೆ? 45. ಈ ಆನ್ಸರ್ ನಿಮಗೆ ತಿಳಿದಿತ್ತು, ಈಸಿಯಾಗಿ ತಿಳಿದಿತ್ತು, ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು. ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಬೇಕು. ಏನು ಮಾಡಿರಿ? ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಾಕಷ್ಟು ವಿಡಿಯೋಕ್ಕೆ ಲೈಕ್ ಮಾಡಿ. ಓಕೆ, ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಏನದಪ್ಪ ನೆಕ್ಸ್ಟ್ ಕ್ವಶನ್? ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 7/9 of 45? ಏನದರಿ 7/9 ಆಫ್ ಅಂದ್ರೆ ಏನ್ರಿ? ವಿಶೇಷ ಗುಣಾಕಾರ. ಆಫ್ ಅಂದ್ರೆ ಏನ್ರಿ? ವಿಶೇಷ ಗುಣಾಕಾರ. ಎಷ್ಟದರಿ? 45. ಏನೂ ಇಲ್ಲದ ಛೇದದಲ್ಲಿ ಎಷ್ಟಿರ್ತದೆ? 1 ಇರ್ತದೆ. ನೆಕ್ಸ್ಟು 9 ನೆಕ್ಸ್ಟ್ ಎಷ್ಟಾಗ್ತದೆ ರೀ? 7/9 ನಾ ಏನು ಮಾಡಿದ್ನು? 7/9 ಕೊಟ್ಟಿದ್ದರು, ಹಾಗೆ ಬರ್ಕೊಂಡಿದ್ದೀನಿ. ಆಫ್ ಅಂದರೆ ಏನ್ರಿ? ವಿಶೇಷ ಗುಣಾಕಾರ. ಎಷ್ಟು ಕೊಟ್ಟಿದ್ದಾರೆ? 45 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಇಲ್ಲಾಂದ್ರೆ ಛೇದದಾಗ ಎಷ್ಟು ಬರಿಬೋದು? 1 ಬರಿಬೋದು. ಲೆಕ್ಕ ತಿಳಿದಿರ್ತದೆ, ಕಮೆಂಟ್ ಒಳಗೆ ಎಸ್ ಅಂತ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಏನಿದೆಪ್ಪ ಕ್ವಶನ್? ದ ಎಸ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಂ ಆಫ್ 2 ನಂಬರ್ಸ್ ಆರ್. ದ ಎಲ್ ಸಿ ಎಂ ಆ್ಯಂಡ್ ಎಸ್ ಸಿ ಎಫ್ ಆಫ್ 2 ನಂಬರ್ಸ್, ಎಸ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಂ ಆಫ್ 2 ನಂಬರ್ ಆರ್ 4 and 48. 4 and 48 ರೆಸ್ಪೆಕ್ಟಿವ್ಲಿ. ಇಫ್ ಒನ್ ಆಫ್ ದೋಸ್ ನಂಬರ್ ಈಸ್ 12, ಇಫ್ ಒನ್ ಆಫ್ ದೋಸ್ ನಂಬರ್ ಈಸ್ 12, ದೆನ್ ದ ಅದರ್ ನಂಬರ್. ಸೊ ಇಲ್ಲೊಂದು ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾ ಬರ್ತದೆ. ನಾ ಎಲ್ ಸಿ ಎಂ ಎಸ್ ಸಿ ಎಫ್ ಚಾಪ್ಟರ್ ಹೇಳುವಾಗ ಹೇಳಿದ್ದೀನಿ, ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಎ ಅಂದರೆ ಏನ್ರಿ? ಮೊದಲನೇ ಸಂಖ್ಯೆ. ಬಿ ಅಂದರೆ ಏನ್ರಿ? ಎರಡನೇ ಸಂಖ್ಯೆ. ಎಲ್ ಸಿ ಎಂ ಎಷ್ಟದ ರೀ? 4. ಎಸ್ ಸಿ ಎಫ್ ಎಷ್ಟದ ರೀ? 48. ಎ ಅಂದರೆ ಏನ್ರಿ? ಮೊದಲನೇ ಸಂಖ್ಯೆ. ಒಂದು ಸಂಖ್ಯೆ ಎಷ್ಟದ ರೀ? 12. ನಾವೇನು ಮಾಡಬೇಕು? ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಬೇಕು. ಕಂಡುಹಿಡಿದು ಇಲ್ಲೇ ಇರಲಿ. ನೆಕ್ಸ್ಟ್ ಇದು 12 ಅನ್ನೋದು ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಯ್ತ್ರಿ? ಭಾಗಾಕಾರ. ಎಷ್ಟು ಉಳಿತ್ರಿ? 4 into 48. ನೆಕ್ಸ್ಟ್ 4 1 4 3
ನೆಕ್ಸ್ಟ್ ಮೂರು ಒಂದ್ಲೇ ಒಂದು ಉಳಿತು, ಎಷ್ಟೈತ್ರಿ 18, ಮೂರು ಆರಲೆ 18. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟ್ರಿ? 16. ಸೊ ನೋಡಿ, ಎಲ್ ಸಿ ಎಮ್ ಇಂಟು ಎಸ್ ಸಿ ಎಫ್ ಈಜ್ ಈಕ್ವಲ್ ಟು ಎ ಇಂಟು ಬಿ. ಸೊ ಫಾರ್ಮುಲಾದ ಎಲ್ ಸಿ ಎಫ್ನು ಎಷ್ಟದರಿ 4, ಎಚ್ ಸಿ ಎಫ್ ಎಷ್ಟದ 48, ಅದರಲ್ಲಿ ಒಂದು ಸಂಖ್ಯೆ ಎಷ್ಟದ್ರಿ 12, ಇನ್ನೊಂದು ಸಂಖ್ಯೆ ಕಂಡುಹಿಡಿಬೇಕು, ಹಂಗೆ ಬರೀರಿ. ಬಿ ಇಲ್ಲೇ ಉಳಿತು, ಇದು ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಯಿತು ಭಾಗಾಕಾರ. ಎಷ್ಟು ಉಳಿತ್ರಿ? 4 × 48, 4 1, 4 3, ನೆಕ್ಸ್ಟ್ 3 1 ಒಂದು ಉಳಿತು, ಎಷ್ಟೈತೆ 18, 3 6 18. ಈ ಲೆಕ್ಕ ತಿಳಿದಿತ್ತು ಅಂದ್ರೆ ಮಿಸ್ ಮಾಡಲ್ದ ಕಮೆಂಟ್ ಒಳಗೆ ಎಸ್ 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 ಅಂತ ಟೈಪ್ ಮಾಡಿ ಒಂದು ಡಾಟ್ ಕೊಡಿ. ಸೊ ನಮಗೂ ಎನರ್ಜಿ ಬರ್ತದೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ, ಈ ಲೆಕ್ಕ ತಿಳಿಯತೈತು ಇಲ್ಲಂತ ಗುರುತಾಗ್ತಿರ್ತದೆ. ಸೊ ಕಮೆಂಟ್ ಒಳಗೆ ತಿಳಿಸ್ಬೇಕು. ಇದು ತಿಳಿದಿಲ್ಲ ಅಂದರೆ ಈ ಚಾಪ್ಟರ್ನ ಒಂದು ವಿಡಿಯೋ ಮಾಡಿದ್ದೆ ನಾನು, 2 ಅವರ್ಸ್ ವಿಡಿಯೋ ಅದ, ಎಲ್ ಸಿ ಎಮ್ ಆ್ಯಂಡ್ ಎಸ್ ಸಿ ಎಫ್ ಬೈ ಭರತೇಶ್ ಮುರುಳಿ ಅಂತ ಸರ್ಚ್ ಮಾಡ್ರೆ ನಿಮ್ಗೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಫೈಂಡ್ ದಿ ಏರಿಯಾ ಆಫ್ ಪ್ಲೇ ಗ್ರೌಂಡ್. ಫೈಂಡ್ ದಿ ಏರಿಯಾ ಆಫ್ ಪ್ಲೇ ಗ್ರೌಂಡ್ ಆಫ್ 300 meter ಲೆಂತ್ ಆ್ಯಂಡ್ 200 meter ಬ್ರೆಡ್ತ್. ಸೊ ಇಲ್ಲೊಂದು ನಮ್ದು ಪ್ಲೇ ಗ್ರೌಂಡ್ ಅದ, ಏನದರಿ ಪ್ಲೇ ಗ್ರೌಂಡ್, ಆಟ ಆಡ್ತಕ್ಕಂಥ ಮೈದಾನ, ಏನದರಿ ಆಟ ಆಡ್ತಕ್ಕಂಥ ಮೈದಾನ. ಸೊ ಇದ್ರದ್ದು ಲೆಂತ್ ಎಷ್ಟದರಿ 300 meter, ಎಷ್ಟದರಿ 300 meter, ಬ್ರೆಡ್ತ್ ಎಷ್ಟದರಿ 200 meter. ಸೊ ಈ ಒಂದು ಪ್ಲೇ ಗ್ರೌಂಡ್ದ ನಮ್ಗೆ ಏನು ಬೇಕಾಗೈತಿ? ಏರಿಯಾ ಬೇಕಾಗೈತಿ. ಏರಿಯಾ ಏನು ಬೇಕಾಗೈತಿ? ಏರಿಯಾ ಬೇಕಾಗಿತ್ತು. ಏನು ಮಾಡ್ಬೇಕು ನಾವು? ಎಲ್ ಇಂಟು ಬಿ. ಹಾಂ, ಏನು ಮಾಡ್ಬೇಕು ರೀ? ಎಲ್ ಇಂಟು ಬಿ. ಅದೇ ಏನಾದರೂ ಪ್ರೈಮೀಟ್ರ್ ಕೇಳಿದ್ರೆ 2 × L + B ಆಗ್ತಿತ್ತು. ಎಲ್ ಎಷ್ಟೈತ್ರಿ? 300. ಬಿ ಎಷ್ಟೈತ್ರಿ? 200. ಎಷ್ಟು ಜೀರೋ ಅದಾವ್ರಿ? 4 0. 4 0 ಮೊದಲು ಬರೀರಿ. ನೆಕ್ಸ್ಟ್ 3 2 ಎಷ್ಟ್ರಿ? 6. ಇದನ್ನು ಕಂಪಲ್ಸರಿಯಾಗಿ ನಾವು ಎಮ್ ಸ್ಕ್ವೇರ್ ಬರೀಬೇಕು, 60,000 meter². ಸರಿಯಾಗಿರ್ತಕ್ಕಂಥ ಆನ್ಸರ್ ಏನು ರೀ? ಎಮ್ ಸ್ಕ್ವೇರ್. ಎಮ್ ಸ್ಕ್ವೇರ್ನ ಎಲ್ಲಿ ಮೆನ್ಷನ್ ಮಾಡ್ಬೇಕಂದ್ರೆ ಏರಿಯಾ ಇದ್ದಲ್ಲಿ ಏನಿರ್ಬೇಕು ರೀ? ಎಮ್ ಸ್ಕ್ವೇರ್ ಇರಬೇಕು. ವಿಸ್ತೀರ್ಣ ಕಂಡಿಡಿ ಅಂದರೆ ಕಂಪಲ್ಸರಿ ಅಥವಾ ಮೆನ್ಷನ್ ಮಾಡಬೇಕು ಚದರ್ ಮೀಟರ್ ಸ್ಕ್ವೇರ್, ಚದರ್ ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ 8 men ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 15 days, ದೆನ್ ಇನ್ ಹೌ ಮೆನಿ ಡೇಸ್ ಕುಡ್ 20 men ಕ್ಯಾನ್ ಡೂ ದಿ ಸೇಮ್ ವರ್ಕ್? ಟೈಮ್ ಆ್ಯಂಡ್ ವರ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ. ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೆ ಬಂದಿರತಕ್ಕಂಥ ಕ್ವಶನ್ ಯಾವ ರೀತಿ ಬಿಡಿಸ್ಬೇಕು? ಮೊದಲೇನದ್ರಿ 8 ಬರೀರಿ. ನೆಕ್ಸ್ಟ್ ಏನದರಿ? 15 ಬರೀರಿ. ನೆಕ್ಸ್ಟ್ ಏನದರಿ? 20.
ಓಕೆ, ಏನು ಮಾಡಬೇಕಪ್ಪ ಇಲ್ಲಿ, ಎರಡು ಎರಡಲೇ ನಾಲ್ಕು ಒಂದೇ, ಎರಡು ಎರಡಲೇ ಎಷ್ಟು, ಎರಡು ಪ್ಲಸ್ ಒಂದು ತ್ರೀ ಬೈ ಫೋರ್ ಬರ್ತದ. ಆಪ್ಷನ್ ಯಾವ್ದ್ರಿ ಎ, ಆಪ್ಷನ್ ಯಾವ್ದಾಗಿರ್ತದ, ಎ ಆಗಿರ್ತದ. ಹಲೋ ಸರ್.